inside it. It started? Just started. Oh, okay. Wait. Okay. Open it. ಹಾತ್ ಮೇರೆ ಇವತ್ತು ನನ್ನ ಜೊತೆ ಇದ್ದಾರೆ ಮಳೆ ಹುಡುಗಿ ಪೂಜಾ ಗಾಂಧಿ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಮಳೆ ಹುಡುಗಿ ಆಗಿದ್ದ ಪೂಜಾ ಗಾಂಧಿ ಈಗ ದಂಡುಪಾಳ್ಯ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಅದು ನಂಬರ್ 3 ಕನ್ನಡದಲ್ಲಿ ಮಾತ್ರ ಅಲ್ಲ, ಆಕ್ಚುಲಿ ಇಡೀ ನಮ್ಮ ದೇಶದಲ್ಲಿ 3 ಭಾಗಕ್ಕೆ ಸೀಕ್ವಲ್. ಆಮೇಲೆ 3 ಟೈಟ್ಲು ಅಂದ್ರೆ ನಾವು ಇಲ್ಲಿ ಲೈವ್ನಲ್ಲಿ ದಂಡುಪಾಳ್ಯ ಅಂತ ಅಂದ್ಬಿಟ್ಟೆ ನಾನು ಹೇಳ್ಕೊಂಡು ಹೋಗ್ತೀನಿ. D3 ಹೇಳ್ಬೋದು. D3 ಓಕೆ. D3 ಸೊ ಪೂಜಾ ಗಾಂಧಿ ಇದು ಒಂದು ದಾಖಲೆ ಆಗಿದೆ. ಬಹುಶಃ ಭಾರತ ಚಿತ್ರರಂಗದಲ್ಲಿ ಒಂದು ಅತ್ಯಂತ ಅದ್ಭುತವಾದ ದಾಖಲೆ ಅಂದ್ರೆ ನಾನು ತಪ್ಪಾಗೋದಿಲ್ಲ. ಏನೀ ದಾಖಲೆ ಅಂತಂದ್ಬಿಟ್ಟು ನೀವು ಕೇಳ್ಬೋದು. ದಾಖಲೆ ಬಂದು ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಿನಿಮಾ ಟೈಟಲ್ ಏನು ಸ್ಟಾರ್ಟ್ ಆಯಿತು ದಂಡುಪಾಳ್ಯ ಅಂದ್ಬಿಟ್ಟು 3 ಭಾಗಗಳಾಗಿ 3 ಸಿನಿಮಾಗಳಾಗಿ ಬಂದಿದೆ. ಇದು ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಯಾವ ಭಾಷೆಯಲ್ಲೂ ಇದು ಬಂದಿಲ್ಲ ಅಲ್ಲ. ಅಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪೂಜಾ ಇನ್ನೊಂದೇನು ಅಂದರೆ 3 ಸಿನಿಮಾಗಳಲ್ಲೂ ಯು ಆರ್ ದ ಹೀರೋಯಿನ್. ಬಹುಶಃ ಇದು ಇಲ್ಲೂ ಆಗಿಲ್ಲ. ಹೌದು, ನಿಜ. ಯಾಕೆ ಅಂದ್ರೆ ಈವನ್ ಹಿಂದಿದಲ್ಲಿ ಸುಮಾರು ಸಿನಿಮಾ ಬಂದಿದೆ ಹಿಂದಿ ಭಾಷೆಯಲ್ಲಿ. ಗೋಲ್ಮಾಲ್ ಸೀರೀಸ್ ಆಗಲಿ, ಆಮೇಲೆ ಸಿಂಘಂ ಸೀರೀಸ್ ಆಗಲಿ, ಪ್ರತಿಯೊಂದು ಸೀರೀಸ್ಗೆ ಹೀರೋಯಿನ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಬಟ್ ಇದೇ ಫಸ್ಟ್ ಟೈಮ್ ಹೇಳೋಕೆ ಇಷ್ಟಪಡ್ತೀನಿ ದಟ್ Part 1, Part 2, Part 3 ಅಲ್ಲಿ ಸೇಮ್ ಸ್ಟಾರ್ ಕಾಸ್ಟ್. ಅದೇ ಆಶ್ಚರ್ಯ. ಸೇಮ್ ಸ್ಟಾರ್ ಕಾಸ್ಟ್ ಮೊದಲೇ ಇದು ಭಾಗ 1, ಭಾಗ 2, ಭಾಗ 3. ಬಟ್ ಭಾಗ 2ರಲ್ಲಿ 2 ಚೇಂಜ್ ಇತ್ತು. ಅದು ಸ್ವಲ್ಪ ಶ್ರುತಿ ಸಂಜನಾ ಅವಿನಾಶ್. ಸೊ ಇವರಿಬ್ರು ಆ್ಯಡ್ ಅಪ್ ಆದ್ರು ಅದೇ ಆ್ಯಡ್ ಅಪ್ ಮತ್ತೆ ಭಾಗ 3ರಲ್ಲೂ ಸಹ ಇದೆ. ಮಳೆ ಹುಡುಗಿಯಿಂದ ಅಂತಕಿಯಾಗಿ ಯಾತಕ್ಕೆ ಹಂತಕಿ ದಂಡುಪಾಳ್ಯದ ಅಂತಕಿ. ಆಕ್ಚುಲಿ ನಾನು ಒಂದು ಚಿತ್ರ ಮಾಡಬೇಕಿತ್ತು ಹಂತಕಿ ಅಂತ, ಬಟ್ ಅದು ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ ಚಿತ್ರ. ಐ ಥಿಂಕ್ ಈ ಸಬ್ಜೆಕ್ಟ್ ನಿಜವಾಗ್ಲೂ ಹೇಳೋಕೆ ಇಷ್ಟಪಡ್ತೀನಿ. ಕೆಲವು ಜನ ನನಗೆ ಪ್ರಶ್ನೆ ಕೇಳ್ತಾ ಇದ್ರು, ನೆಗೆಟಿವ್ ರೋಲ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ನೆಗೆಟಿವ್ ರೋಲ್ ಯಾಕೆ ಜನ ಹೆಂಗೆ ತಗೊಳ್ತಾರೆ, ತಗೊಳಲ್ವಾ, ಏನು ಇಷ್ಟಪಡ್ತಾರೆ ಇಷ್ಟಪಡಲ್ವಾ. ಆಮೇಲೆ ನಿಮಗೆ ಒಂದು ಮುಂಗಾರು ಮಳೆದು ಒಂದು ಸ್ಟ್ಯಾಂಪ್ ಇದೆ ಅಲ್ಲ, ಅದು ಹೌ ಪೀಪಲ್ ವಿಲ್ ರಿಯಾಕ್ಟ್. ಬಟ್ ಐ ಥಿಂಕ್ ಆಸ್ ಅನ್ ಆಕ್ಟರ್ ಯು ಶುಡ್ ಟ್ರೈ, ಯು ಶುಡ್ ಎಕ್ಸ್ಪೆರಿಮೆಂಟ್, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ. ಐ ಥಿಂಕ್ ನೆಗೆಟಿವ್ ಪಾಸಿಟಿವ್ ಪ್ರತಿಯೊಂದು ಮನುಷ್ಯರದಲ್ಲಿ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದೇರ್ ಇಸ್ ನೋ ಹಾರ್ಮ್ ಇನ್ ಪ್ಲೇಯಿಂಗ್ ಅ ನೆಗೆಟಿವ್ ರೋಲ್. ಅಂಡ್ ಐ ಥಿಂಕ್ ಐ ಮೈಸೆಲ್ಫ್ ಲವ್ ಮೂವೀಸ್ ವೇರ್ ಹೀರೋಯಿನ್ಸ್ ಹ್ಯಾವ್ ಪ್ಲೇಡ್ ನೆಗೆಟಿವ್ ಕ್ಯಾರೆಕ್ಟರ್ಸ್. ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್. ಸೊ ಐ ಗಾಟ್ ಅ ಆಪರ್ಚುನಿಟಿ, ಒಂದು ಅವಕಾಶ ಸಿಕ್ತು. ಆ್ಯಂಡ್ ಫಸ್ಟ್ ಪಾರ್ಟ್ ಮಾಡಿದಾಗ ತುಂಬ ಭಯ ಇತ್ತು. ಯಾಕೆಂದರೆ ಆವಾಗ ಎಲ್ಲರೂ ಭಯ ಪಡಿಸ್ಬಿಟ್ರು, ಓ ಮಾಡಬೇಡಿ ಸಿನಿಮಾ ಚೆನ್ನಾಗಿರಲ್ಲ ಇದು ಅದು ಅಂತ. ಏನೇನೋ ತುಂಬ ಕಷ್ಟ ಬಂತು, ಕೇಸಸ್, ಕೋರ್ಟ್ ಕೇಸಸ್, ಕೆಲವು ಕಡೆ ಸಿನಿಮಾ ರಿಲೀಸ್ ಆಗೋಕೆ ಮುಂಚೆ ನಮ್ಮ ಪೋಸ್ಟರ್ಸ್ ಎಲ್ಲ ಬೆಂಕಿ ಹಾಕಿದ್ರು, ಕೆಲವು ಕಡೆ ಏನೇನೋ ಕಾಂಟ್ರವರ್ಸೀಸ್ ಆಯಿತು ಅಂತ. ಬಟ್ ಐ ಥಿಂಕ್ ಸಿನಿಮಾ ಔಟ್ಪುಟ್ ನೋಡಿದ ಮೇಲೆ ಒಂದು ಖುಷಿ ಏನಾಯಿತು ಅಂದರೆ, ದಟ್ ಬರೀ ಒಂದು ಹೀರೋಯಿನ್ ಅಲ್ಲ, ಐ ಆಮ್ ಅ ಪರ್ಫಾರ್ಮರ್, ಐ ಆಮ್ ಅನ್ ಆಕ್ಟರ್, ವಾವ್, ದಿಸ್ ಇಸ್ ಮೀ, ನಾನು ಮಾಡಿದ್ದೀನಿ ಈ ಪಾತ್ರನ ಅಂತ ಒಂದು ಖುಷಿ ಬಂತು. ಅದಾದಮೇಲೆ Part 2 ಮಾಡಿದಾಗ, Part 3 ಮಾಡಿದಾಗ ಕಾನ್ಫಿಡೆನ್ಸ್ ಹಂಗೆ ರೇಸ್ ಆಯಿತು. ಆ್ಯಂಡ್ ಐ ಥಿಂಕ್ ಈ ಸಿನಿಮಾಯಿಂದ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಗ್ರೋನ್ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಂಡ್ ಪ್ಲಸ್ ಯಾವುದೋ ರೀತಿ ಇನ್ಹಿಬಿಷನ್ಸ್ ಇಲ್ಲ, ಯಾಕೆಂದರೆ ಒಂದು ಹೆಸಿಟೇಷನ್ ಇಲ್ಲ. ನನಗೆ ಏನು ಪಾತ್ರ ಈಗ ಕೊಟ್ಟರೆ ನಾನು
ಜೋರಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಬಹಳ ಜನ ಕೇಳ್ತಾ ಇದ್ದಾರೆ ಈ ಸಿನಿಮಾ ಯಾವತ್ತು ರಿಲೀಸ್ ಅಂತ ಅಂದ್ಬಿಟ್ಟು. ಇದೇ 16ನೇ ತಾರೀಕು. ಹೌದು, ಇದೇ 16ನೇ ತಾರೀಕು. ನಾಡಿದ್ದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಒಂದು ಸಿನಿಮಾ ಮಾಡೋದು ತುಂಬಾ ಕಷ್ಟದ ಕೆಲಸ, ಅದರಲ್ಲೂ ರಿಯಾಲಿಸ್ಟಿಕ್ ಬೇಸ್ಡ್ ಸಿನಿಮಾಗಳನ್ನ ಮಾಡೋದು ಇನ್ನೂ ಕಷ್ಟ. ಅದನ್ನ ಯಶಸ್ವಿಯಾಗಿ ಮಾಡಿರೋರು ಶ್ರೀನಿವಾಸ ರಾಜು ಅವರು. ಪೂಜಾ, ಮಳೆ ಉಳಿಗೆಯಿಂದ ಅನೇಕ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಿ. ದಂಡುಪಾಳ್ಯ ಭಾಗ ಒಂದು ಅಂತ ಏನಿತ್ತು, ಅದರಲ್ಲಿ ಒಂದು ಸಣ್ಣ ಕಾಂಟ್ರವರ್ಸಿ ಆಯಿತು. ಸಣ್ಣ ಕಾಂಟ್ರವರ್ಸಿ ಆಯಿತು. ಬ್ಯಾಕ್ಲೆಸ್ ಆಗಿದ್ರಿ ಭಾಗ ಎರಡು ನಂಬರ್ ಟೂ ಅಂತ ಅಂದ್ಬಿಟ್ಟು ಅವತ್ತು ಏನಿತ್ತು ಅದರಲ್ಲಿ ಇನ್ನೊಂದು ಕಾಂಟ್ರವರ್ಸಿ ಆಯಿತು. ಅದು ಐ ಥಿಂಕ್ ಸಮ್ ಸೆನ್ಸರ್ಡ್ ಪೋರ್ಷನ್ಸ್. ಇಲ್ಲ, ಅದಲ್ಲ, ವಾಟ್ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಯು. ಓಕೆ, ಏನಾಯ್ತು ಭಾಗ ಎರಡರಲ್ಲಿ ಏನೂ ಆಗಿಲ್ಲ ಅಲ್ಲ? ಎರಡು ಲಿಪ್ ಲಾಕ್ ಅಲ್ಲ. ಓ, ಅದು ನಾನು ಕಿಸ್ ಮಾಡಿಲ್ಲ, ಆ ಹುಡುಗಿ ನನಗೆ ಕಿಸ್ ಮಾಡಿದ್ರು. ಕಾಂಟ್ರವರ್ಸಿ ಬರಬೇಕು ನನ್ನ ಮೇಲೆ ಅಲ್ಲ. ಅದು ಸಾಮಾನ್ಯವಾಗಿ ಆರ್ಟಿಸ್ಟ್ ಮೇಲೆ ಅಷ್ಟೇ ಕಾಂಟ್ರವರ್ಸಿ ಹೋಗೋದು. ಇಟ್ ವಾಸ್ ಎ ಲಿಪ್ ಲಾಕ್. ಅದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಅಲ್ಲ, ಏನು ಹೇಳ್ತೀನಿ ಅಲ್ಲ. ಈಗ ಮೂರನೇ ಭಾಗದಲ್ಲಿ ಈ ಥರದ ಕಾಂಟ್ರವರ್ಸಿ ಏನಿದೆ? ಏನೂ ಇಲ್ಲ ಆ್ಯಕ್ಚುಲಿ. ಐ ಟೆಲ್ ಯು ಒನ್ ಥಿಂಗ್, ದಂಡುಪಾಳ್ಯ ಸೀರೀಸ್ ಡಿ ಸೀರೀಸ್ ಅಂತ, ಪಾರ್ಟ್ ಒನ್, ಪಾರ್ಟ್ ಟು, ಪಾರ್ಟ್ ತ್ರೀ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಇಟ್ ಶೋಸ್ ದಿ ರಿಯಾಲಿಟಿ ಆಫ್ ಪ್ರಿಸನ್ ಲೈಫ್ ಆ್ಯಂಡ್ ಹೌ ಲೇಡೀಸ್ ಜೈಲಲ್ಲಿ ಹೆಂಗೆ ಏನೇನಾಗುತ್ತೆ ಅಂತ. ಐ ಥಿಂಕ್ ಸ್ವಲ್ಪ ಡೀಟೇಲಿಂಗಲ್ಲಿ ಹೋಗಿದ್ದಾರೆ ಅಷ್ಟೇ, ಬಟ್ ಐ ಥಿಂಕ್ ಇಟ್ ಈಸ್ ನಾಟ್ ನಮ್ಮ ಮೂವಿಯಲ್ಲಿ ಪಾರ್ಟ್ ಟೂ ಅಲ್ಲಿ ಫಸ್ಟ್ ಟೈಮ್ ಈ ಥರ ತೋರಿಸಿದ್ವಿ ಅಲ್ಲ. ಈ ಥರ ಇನ್ಸಿಡೆಂಟ್ ಸುಮಾರು ಕಡೆ ಕೇಳಿದ್ದೀವಿ, ನ್ಯೂಸಲ್ಲಿ ಓದಿದ್ದೀವಿ, ಗೂಗಲ್ ಮಾಡಿ ನೋಡಿ ಅಂದರೆ ಏನೇನು ಇಶ್ಯೂಸ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಆ್ಯಂಡ್ ಪಾರ್ಟ್ ಟೂ ವಾಸ್ ಮೋರ್ ಆಫ್ ಅ ಲಿಟಲ್ ಟ್ವಿಸ್ಟ್ ಇತ್ತು, ಅಂದರೆ ಬೆಂಟ್ ಲಿಟಲ್ ಇಮೋಷ್ನಲ್, ಯುನೋ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಫೈನ್. ಆ್ಯಂಡ್ ವೆನ್ ಶ್ರೀನಿವಾಸ್ ರಾಜು ಅವರು ನನಗೆ ಈ ಸಿನ್ ಬಗ್ಗೆ ಹೇಳಿದ್ರು, ಫಸ್ಟ್ ನನಗೆ ಸ್ವಲ್ಪ ಇತ್ತು ಅಂದರೆ, ದೆನ್ ಈ ಎಕ್ಸ್ಪ್ಲೇನ್ ಮೀ ದ ಸಿಚುವೇಶನ್, ಈ ಥರ ಸಿಚುವೇಶನ್ ಇದೆ ಆ್ಯಂಡ್ ಹೌ ಟು ಬಿಲ್ಡ್ ಅಪ್ ದಿ ಇಮೋಷನ್ ಅಂತ. ಇಟ್ ವಾಸ್ ರಿಕ್ವೈರ್ಡ್. ಸೊ ಅಷ್ಟೇ, ಐ ಮೀನ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್, ಸೊ ಐ ಒಬೇಡ್. ಸೊ ಭಾಳ ಜನ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ, ಅನೇಕ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಆತ್ಮೀಯರೇ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಪದೇ ಪದೇ ಭಾಳ ಜನ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ಡಿ ತ್ರೀ ಯಾವಾಗ ರಿಲೀಸು ಅಂತ ಅಂದ್ಬಿಟ್ಟು. ಇದೆ 16ನೇ ತಾರೀಕು ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ನಟಿ ಪೂಜಾ ಗಾಂಧಿ ಈಗ ನಿಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಏನು ಬೇಕನ್ನೋ ಪ್ರಶ್ನೆ ಕೇಳ್ಬೋದು ಅವ್ರಿಗೆ. ಶ್ರೀಕಾಂತ್ ನಿರ್ಮಾಪಕ ಶ್ರೀಕಾಂತ್ ಅವರು ಈ ಲೈವ್ನ ವಾಚ್ ಮಾಡ್ತಾ ಇದ್ದಾರೆ, ಪ್ರೇಮ್ನಾಥ್ ಅವರು ಲೈವ್ ವಾಚ್ ಮಾಡ್ತಾ ಇದ್ದಾರೆ, ಅನೇಕ ಗಣ್ಯರು ಈ ಲೈವ್ನ ವಾಚ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಯಾವ ಸ್ಟೈಲ್ ಇದು? ಎಲ್ಲರಿಗೂ ನಮಸ್ಕಾರ. ಇದು ಗೋಲ್ಡನ್ ಸ್ಟಾರ್ ಸ್ಟೈಲ್? ನೋ 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 ನೋ, ದಿಸ್ ಇಸ್ ಮೈ ಸ್ಟೈಲ್. ನಮಸ್ಕಾರ. ಏರ್ ಇಂಡಿಯಾ, ಏರ್ ಇಂಡಿಯಾ, ಇದು ಗಾಂಧಿ ಸ್ಟೈಲ್ ಅಲ್ಲ, ಏರ್ ಇಂಡಿಯಾ ಬಾಂಬೆ ಹಿಂಗೆ. ನಾವು ಒಳ್ಳೇದು ಕಿಡೋದು, ಒಳ್ಳೇದು ನೋಡೋದು, ಒಳ್ಳೇದು ಮಾತಾಡೋದು. ಓಕೆ, ಸಿನಿಮಾ ಈ ಏನಕ್ಕೆ ಜನ ಬರಬೇಕು ಈ ಸಿನಿಮಾಗೆ, ಮತ್ತೆ ಕಾಂಟ್ರವರ್ಸಿಗ? ಸಿ, ಐ ಥಿಂಕ್ ದಟ್ ಟೈಮ್ ಹೋಗಿದೆ ದಟ್ ಕಾಂಟ್ರವರ್ಸಿ ಆಗ. ಐ ಥಿಂಕ್ ಇಟ್ ಇಸ್ ಎವ್ರಿಬಡೀಸ್ ಪರ್ಸೆಪ್ಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕೆಲವು ಜನಕ್ಕೆ ಕ್ರೈಮ್ ಸಿನಿಮಾ ನೋಡೋದು ಇಷ್ಟ, ಕೆಲವು ಜನಕ್ಕೆ ಕಾಮಿಡಿ ನೋಡೋದು ಇಷ್ಟ, ರೊಮ್ಯಾಂಟಿಕ್ ನೋಡೋದು ಇಷ್ಟ, ಕೆಲವು ಜನ ಆಫ್ ಬೀಟ್ ಸಿನಿಮಾನೇ ನೋಡ್ಬಿಡ್ತಾರೆ ಅಂತ. ಐ ಥಿಂಕ್ ಇಟ್ಸ್ ಆಲ್ ಆನ್ ಪೀಪಲ್ಸ್ ಟೇಸ್ಟ್ ಆ್ಯಂಡ್ ವಾಟ್ ಪೀಪಲ್ ವಾಂಟ್ ಟು ವಾಚ್ ವಿ ಆರ್ ಡೆಲಿವರಿಂಗ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಸಿನಿಮಾ ಯಾಕೆ ನೋಡೋದು ಅಂತ, ಐ ಥಿಂಕ್ ಈ ಇದರಲ್ಲಿ ಎಸ್ಪೆಷಲಿ ಭಾಗ ಒಂದು ಎರಡು ನೋಡಿರೋ ಅವ್ರಿಗೆ ಡೆಫಿನೆಟ್ಲಿ ಭಾಗ ತ್ರೀ ಅಂದರೆ ಇನ್ನೂ ಚಿಲ್ಲಿಂಗ್ ಆಗಿದೆ, ಇನ್ನೂ ಹೈ ವೋಲ್ಟೇಜ್ ಡ್ರಾಮಾ ಇದೆ, ಜೊತೆಗೆ ಇಂಟೆನ್ಸಿಟಿ ಇಸ್ ವೆರಿ ಹೈ. ಐ ವುಡ್ ರಾದರ್ ಸೇ ನಾನು ಈ ಮೂರು ಭಾಗದಲ್ಲಿ ಆ್ಯಕ್ಟ್ ಮಾಡಿದಾಗ ಪಾರ್ಟ್ ತ್ರೀ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದು ಸೀಕ್ವಲ್ ಮಾತ್ರ ಅಲ್ಲ, ಸ್ವಲ್ಪ ಹಿಂಟ್ ಕೊಟ್ಬಿಡ್ತೀನಿ ಅಂದರೆ ಮೇ ಬಿ ಯು ಕ್ಯಾನ್ ಸೇ ಇಟ್ ಇಟ್ಸ್ ಲೈಕ್ ಅ ಪ್ರೀಕ್ವಲ್ ಟು ದಂಡುಪಾಳ್ಯ ಆ್ಯಂಡ್ ದೆನ್ ದ ಸೀಕ್ವಲ್ ಟು. ಸೊ ಯು ವಿಲ್ ಗೆಟ್ ಟು ನೋ, ಯು ವಿಲ್ ಗೋ ಟು ದ ರೂಟ್ಸ್, ಎಲ್ಲಿಂದ ಸ್ಟಾರ್ಟ್ ಆಯಿತು ದಂಡುಪಾಳ್ಯ ಗ್ಯಾಂಗ್ ಬಗ್ಗೆ, ಅದು ವೇರ್ ಇಟ್ ಸ್ಟಾರ್ಟೆಡ್, ಹೌ ವಾಟ್ ಆಲ್ ಹ್ಯಾಪನ್ ಫಸ್ಟ್ ಫಸ್ಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಇಟ್ ವಾಸ್ ಚಾಲೆಂಜಿಂಗ್. ಗುರುನಾಥ್ ಒಂದು ಮೆಸೇಜ್ ಕಳಿಸಿದ್ದಾರೆ, ಬಹುಶಃ ನಿಮ್ಗೆ ತುಂಬ ಖುಷಿ ಆಗುತ್ತೆ. ಏನು
ಮತ್ತೆ ಸ್ಲಿಮ್ ಆಗಿದ್ದೀರಾ ಮೇಡಮ್? ಹಾಯ್ ಹಾಯ್, ತುಂಬಾ ಪ್ರಯತ್ನ ಪಡ್ತೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸಣ್ಣ ಆಗೋದು ಕಷ್ಟ, ಈಗ ಎಲ್ಲ ಬಿಟ್ಟು ಒಂದೇ ಒಂದು ಯೋಗ ಮಾಡ್ತಾ ಇದ್ದೀನಿ ಅಷ್ಟೆ. ಆರಾಮಾಗಿ ಸ್ಲಿಮ್ ಆಗ್ತೀನಿ, ನನಗೇನು ಅರ್ಜೆಂಟ್ ಇಲ್ಲ. ಆರಾಮಾಗಿ ಐ ವಿಲ್, ಬಟ್ ಐ ಥಿಂಕ್ ಈವನ್ ವ್ಯೂವರ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯೋಗ ಮಾಡಿ, ಅದಕ್ಕಿಂತ ಬೆಸ್ಟ್ ವರ್ಕೌಟ್ ಏನು ಇಲ್ಲ. ವಿಶ್ವ ಗಂಗೂಲಿ ಹೇಳ್ತಾ ಇದಾರೆ, ಅಲೋ ಪೂಜಾ ಕನ್ನಡ ಜಾಸ್ತಿ ಮಾತಾಡಿ. ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಲ್ವಾ ನಾನು? ಬಹುಶಃ ಕನ್ನಡದಲ್ಲಿ ನನಗೆ ಪರಭಾಷೆಯಿಂದ ಬಂದ ನಟಿಯರಲ್ಲಿ ಹೆಚ್ಚು ಕನ್ನಡ ಮಾತಾಡುವಂತ ನಟಿ ಅಂತ ಅಂದ್ರೆ ಅದು ಪೂಜಾ ಗಾಂಧಿ. ನಮ್ಮ ಆಗೋಯ್ತು, ಈಗ ನಾನು ನಿಮ್ ಹುಡುಗಿನೇ, ನಿಮ್ ಮನೆ ಹುಡುಗಿ ಆಗ್ಬಿಟ್ಟು. ಕರೆಕ್ಟ್ ಅಲ್ವಾ? ಮುಂದೆ ಮದುವೆ ಆದ್ರೂ ಕನ್ನಡದ ಹುಡುಗನೇ ಮದುವೆ ಆಗೋದು. ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ. ಮದುವೆ ಆದ್ರೂ ಕನ್ನಡದ ಹುಡುಗನೇ ಮದುವೆ ಆಗೋದು. ನಾನು ಕರ್ನಾಟಕದಲ್ಲೇನೆ ಇರ್ತೀನಿ ಅಷ್ಟೇ ಹೇಳ್ಬಿಟ್ಟು. ಆಲ್ ಆಫ್ ಎ ಸಡನ್ ರಿಲೀಸ್ ಆಗ್ತಾ ಇದೆ. ಆಲ್ ಆಫ್ ಎ ಸಡನ್, ಓಕೆ, ಅದರ ಬಗ್ಗೆನೂ ನಾನು ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದೇ ವಾಸ್ ಸಮ್ ಸ್ಟ್ರೈಕ್ ಗೋಯಿಂಗ್ ಆನ್ ವಿತ್ ಯು ಎಫ್ ಓ ಅಂಡ್ ಕ್ಯೂಬ್ ಪ್ರೊಜೆಕ್ಷನ್ ಸಮಸ್ಯೆಯಿಂದ. ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ UFO ಕ್ಯೂಬ್ ಸಮಸ್ಯೆ ನಿಂತೋಗಿತ್ತು. ಹೌದು, ಸೊ ಆ ಸ್ಟ್ರೈಕ್ ಮುಗ್ದಿದೆ. ಅಂಡ್ ಏನಾಗಿದೆ ನಮ್ ಸಿನಿಮಾ ಜೊತೆಗೆ, ಇದು ತೆಲುಗು ಭಾಷೆ ಮತ್ತೆ ಕನ್ನಡ ಭಾಷೆದಲ್ಲಿ ಒಟ್ಟಿಗೆ ಸೇಮ್ ಡೇ ರಿಲೀಸ್ ಆಗ್ತಾ ಇದೆ ಚಿತ್ರ. ಸೊ ಹಾಗಾಗಿ ನಿನ್ನೆ ಸ್ಟ್ರೈಕ್ ಮುಗೀತು. ಅಂಡ್ ಸ್ಟ್ರೈಕ್ ಮುಗ್ದಿಲ್ಲ, ಸ್ಟ್ರೈಕ್ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿದೆ. ಬಟ್ ಈ ಸಿನಿಮಾ ರಿಲೀಸ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹಾಗಾಗಿ ಸಡನ್ ಪ್ಲಾನ್ ಮಾಡಿ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಇದನ್ನ ನಾಡಿದ್ದು ಚಿತ್ರ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಮೇನ್ ಥಿಯೇಟರ್ಗೆ ಬರ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ, ಜೊತೆಗೆ ಸಿನಿಮಾ ನೋಡೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಟಿಕೆಟ್ ನೀವೇ ಪರ್ಚೇಸ್ ಮಾಡಬೇಕು, ಓಕೆನಾ? ಪ್ರಕಾಶ್ ಹೇಳ್ತಾ ಇದ್ದಾರೆ, ಪ್ರಕಾಶ್ ನನ್ನ ಆತ್ಮೀಯ ಸ್ನೇಹಿತ, ಐ ವೀರೇಶ್ ಪೂಜಾ ಮೇಡಮ್ ಅಂತ ಅಂದ್ಬಿಟ್ಟು. ಪ್ರಕಾಶ್ ಪ್ರಕಾಶ್ ಹೆಸರಾಂತ ಜರ್ನಲಿಸ್ಟ್. ಓಕೆ, ಬಹಳ ಜನ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಶ್ರವಣ್ ಗಟ್ಟಿಗಾರ್ ಹೇಳ್ತಾ ಇದ್ದಾರೆ, ನಿಮ್ಮ ಕನ್ನಡ ಮಾತು ತುಂಬಾ ಸುಂದರವಾಗಿದೆ. ತುಂಬಾ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಭಾಗ ಒಂದು, ಭಾಗ ಎರಡು, ಭಾಗ ಮೂರನಲ್ಲೇ ಮಾಡಿರುವಂತವ್ರು. ಇದಾದ್ಮೇಲೆ ಇನ್ನೊಂದು ಪೋಸ್ಟ್ ಅರ್ಧ ಆಗ್ತಾ ಇತ್ತು, ಭಾಗ ನಾಲ್ಕು ಬರ್ತಾ ಇದೆ ಅಂತ. ಅದರಲ್ಲಿ ನಾವ್ ಯಾವ್ದು ರೀತಿ ಭಾಗ ಇಲ್ಲ ನಮ್ದು. ಯು ಆರ್ ನಾಟ್ ಆಕ್ಟಿವ್? ನೋ, ವಿ ಆರ್ ಆಕ್ಚುಲಿ, ನಮ್ಗೂ ಕೂಡ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಂಡ್ ನಾನು ಆ ಸಿನಿಮಾದು ಐ ಥಿಂಕ್ ಇನ್ನು ಲಾಂಚ್ ಆಯ್ತು, ವೆಂಕಟ್ ಅವರು ಮಾಡಿದ್ರು ಹೈದರಾಬಾದ್ ಅಲ್ಲಿ ಹೋಗಿ ಎಲ್ಲ. ಸೊ ನಮ್ಮ ಫೋಟೋಗ್ರಾಫ್ಸ್ ಎಲ್ಲ ಯೂಸ್ ಮಾಡಿದ್ರು, ಹಾಗಾಗಿ ನಾನು ಡೈರೆಕ್ಟರ್ಗೆ ಕೂಡ ಫೋನ್ ಮಾಡ್ಕೊಂಡು ಮಾತಾಡಿದೆ, ಶ್ರೀನಿವಾಸ್ ರಾಜು ಅವರಿಗೆ. ಆಮೇಲೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದೆ, ದಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದಂಡುಪಾಲ್ಯ 4, ದಂಡುಪಾಲ್ಯ 3, D3 ಇಸ್ ದ ಲಾಸ್ಟ್. ನಾಲ್ಕನೇ ಭಾಗದಲ್ಲಿ ನಾವು ಆಕ್ಟ್ ಮಾಡ್ತಾ ಇಲ್ಲ. ಅಂಡ್ ನಮ್ಮ ಪಿಕ್ಚರ್ ಯಾಕೆ ಯೂಸ್ ಮಾಡಿದ್ದಾರೆ, ಯಾಕೆಂದ್ರೆ ವೆನ್ ವಿ ಆರ್ ನಾಟ್ ಅ ಪಾರ್ಟ್ ಆಫ್ ದ ಫಿಲ್ಮ್, ಸುಮ್ಮನೆ ಒಂದು ಪಬ್ಲಿಸಿಟಿ ಸ್ಟಂಟ್ಗೆ ನಮ್ಮ ಪಿಕ್ಚರ್ನ ಯೂಸ್ ಮಾಡ್ಕೋಬೇಡಿ. ಅಂಡ್ ವಿ ವರ್ ನಾಟ್ ಅವೇರ್ ಆಫ್ ದಟ್, ಸೊ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡಿದೆ. ಅಂಡ್ ಐ ಆಮ್ ನಾಟ್ ಆಕ್ಟಿಂಗ್ ಇನ್ ದಂಡುಪಾಲ್ಯ 4. ಯೆಸ್ ಯೆಸ್ ಯೆಸ್. ಸೊ ಐ ವೇರ್ ಆಸ್ ಐ ನೋ, ನನಗೆ ಎಷ್ಟು ಗೊತ್ತು, ಎಷ್ಟು ಮಟ್ಟಿಗೆ ಗೊತ್ತು ಅಂದರೆ ಯಾರು ಆಕ್ಟ್ ಮಾಡ್ತಾ ಇಲ್ಲ. ಬಟ್ ಐ ಡೋಂಟ್ ನೋ ಕನ್ಫರ್ಮ್ಡ್ ಅಬೌಟ್ ಅದರ್ಸ್, ಬಟ್ ನಾನು ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದಂಡುಪಾಲ್ಯ 4. ಶಿರಾ ಸಪ್ತಗೆರೆ ಟಾಕೀಸ್ನ ಮಂಜು ಹೇಳ್ತಾ ಕೇಳ್ತಾ ಇದ್ರೆ, 14ನೇ ತಾರೀಕಿಂದ ಯಾವ ಚಿತ್ರವೂ ಬಿಡುಗಡೆ ಆಗುದಿಲ್ಲ ಎಂದು ಹೇಳುತ್ತಿದ್ದೀರಿ, ಈಗ ಈ ಸಿನಿಮಾ ಹೇಗೆ ಬಿಡುಗಡೆ ಆಗುತ್ತಿದೆ ಸರ್ ಸ್ವಲ್ಪ ತಿಳಿಸಿ. ಮಂಜು ಅವರೇ, ನೀವು ಪ್ರತಿ ಬಾರಿನೂ ಚಿತ್ರಲೋಕದಲ್ಲಿ ಅನೇಕ ವಿಷಯಗಳನ್ನ ನೋಡ್ತಾನೆ ಇರ್ತೀರಿ, ಮತ್ತು ನಿನ್ನೆ ರಾತ್ರಿ ಏನು ಈ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತು ಅದು ನಿನ್ನೆ ಒಂದು ಟೆಂಪ್ರವರಿ ಆಗಿ ಸಾಲ್ವ್ ಆಗಿದೆ, ಹಾಗಾಗಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರನೆಲ್ಲ ಮಿಕ್ಕ ಯಾವ ಚಿತ್ರಗಳಿಗೂ ಬಿಡುಗಡೆಗೂ ತೊಂದರೆ ಇಲ್ಲ. ಹಾ ಪೂಜಾ, ಆಮೇಲೆ ಈ ಸಿನಿಮಾ ಬಗ್ಗೆ ನಾನು ಶ್ರೀನಿವಾಸ್ ರಾಜು ಬಗ್ಗೆ ಆಕ್ಚುಲಿ ಮಾತಾಡೋಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ, ಇಷ್ಟೊಂದು ದೊಡ್ಡ ಸ್ಟಾರ್ ಕಾಸ್ಟ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ ನಿಜವಾಗ್ಲೂ ಸಹಜ ಅಲ್ಲ, ಇಟ್ ಇಸ್ ನಾಟ್ ಅ ಈಸಿ ಜಾಬ್. ಯಾಕೆಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ನ್ಯಾಯ ಕೊಡಬೇಕು, ಈ ಶುಡ್ ಜಸ್ಟಿಫೈ ಎವ್ರಿ ಕ್ಯಾರೆಕ್ಟರ್. ಆ್ಯಂಡ್ ಇಷ್ಟೊಂದು ಸೀನ್ಸ್ ಇದೆ, ಎಲ್ಲ ಸೀನ್ಸಲ್ಲಿ ನಾವು 10 ಜನ ಇದ್ದೀವಿ. ಬಟ್ ಐ ವಿಲ್ ಸೇ ಒನ್ ಥಿಂಗ್, ಇಟ್ಸ್ ನಿಜವಾಗ್ಲೂ ಅ ವೆರಿ ಇದು ಟ್ಯಾಲೆಂಟ್ ತುಂಬ ಕಡಿಮೆ ಜನಕ್ಕೆ ಇರುತ್ತೆ. ಯಾಕೆಂದರೆ ಯಾರಿಗೂ ಅವ್ರವ್ರ ಪಾತ್ರದಿಂದ ಯಾರಿಗೂ ಬೇಜಾರಿಲ್ಲ, ಯಾರಿಗೂ ಮನಸ್ಸು ನೋವಿಲ್ಲ. ಯಾಕೆ ಅಂದರೆ ಎವ್ರಿಬಡಿ ಈಸ್ ಗಿವನ್ ಪ್ರಾಮಿನೆನ್ಸ್, ಎವ್ರಿಬಡೀಸ್ ರೋಲ್ ಈಸ್ ಜಸ್ಟಿಫೈಡ್. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಒನ್ ವೆರಿ ಗುಡ್ ಕ್ವಾಲಿಟಿ ಆಫ್ ಅವರ್ ಡೈರೆಕ್ಟರ್. ದೆನ್ ವಿ ಆರ್ ಆಲ್ ಥ್ಯಾಂಕ್ಫುಲ್ ಟು ಹಿಮ್ ದ್ಯಾಟ್ ಪ್ರತಿಯೊಂದು ಸೀನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಎಸ್ಟಾಬ್ಲಿಷ್ ಆಗಿದೆ. ಆ್ಯಂಡ್ ಎಲ್ಲರಿಗೂ ನೀವು ನೋಟಿಸ್ ಮಾಡ್ತೀರಾ, ನೋಡ್ತೀರಾ, ಆ್ಯಂಡ್ ಯು ವಿಲ್ ನಾಟ್ ಫೀಲ್ ದ್ಯಾಟ್ ಸಂಬಡಿ ಈಸ್ ಆಬ್ಸೆಂಟ್ ಯುನೋ ಹಂಗೆ. ಸೊ ದ್ಯಾಟ್ ವಾಸ್ ರಿಯಲಿ ಅ ಗುಡ್ ಆ್ಯಂಡ್ ಅ ಬಿಗ್ ಟಾಸ್ಕ್ ಫಾರ್ ಶ್ರೀನಿವಾಸ್ ರಾಜು.
ಅಂಡ್ ವರ್ಕಿಂಗ್ ವಿತ್ ಹಿಮ್ ಇಟ್ಸ್ ಆಲ್ವೇಸ್ ವೆರಿ ಫನ್. ಯಾಕೆಂದ್ರೆ ಅವರು ಓ ಹಾಯ್ ಚಪ್ಪಂಡಿ ಏಮ್ ಚೇಸ್ ಚಿರಂಜೀವಿ ಸರ್ಜಾ ಚಿರಂಜೀವಿ ಸರ್ಜಾನ್ ಐ ಥಾಟ್ ಶ್ರೀನಿವಾಸ್ ರಾಜು ಹಾಯ್ ಚಿರು. ಸೊ ಅಂಡ್ ಹೀ ಆಲ್ವೇಸ್ ಗಿವ್ಸ್ ಯು ಲೈಕ್ ಸರ್ಪ್ರೈಸ್ ಸಮ್ಟೈಮ್ಸ್ ಹೀ ಶಾಕ್ಸ್ ಯು ಆಲ್ಸೋ ಕೆಲವು ಸತಿ ನಿಮ್ಗೆ ಶಾಕ್ ಕೊಟ್ಬಿಡ್ತಾರೆ. ಚಿರು ಸರ್ಜಾ ಹೇಳ್ತಾ ಇದಾರೆ ಹಾಯ್ ಪೂಜಾ ಆಲ್ ದ ಬೆಸ್ಟ್ ಫಾರ್ ದ ಫಿಲಿಮ್ ಅಂತ ಅಂದ್ರೆ ಥ್ಯಾಂಕ್ ಯು. ಬರೀ ವಿಶ್ ಮಾಡ್ಬೇಡಿ ಸಿನಿಮಾನು ನೋಡಿ ಚಿರು ಅವರೇ. ಚಿರು ಎಲ್ಲ ಸಿನಿಮಾಗಳನ್ನು ಆಲ್ಮೋಸ್ಟ್ ನೋಡೇ ನೋಡ್ತಾರೆ ಅಂಡ್ ಅವ್ರಿಗೆ ಆ ಸಿನಿಮಾ ಈ ಸಿನಿಮಾ ನನ್ನ ಸಿನಿಮಾ ಅಂತ ಅಂದ್ಬಿಟ್ಟಿಲ್ಲ. ಯಾವುದೇ ಒಳ್ಳೆ ಸಿನಿಮಾ ಇದ್ರು ಎಲ್ಲ ಕನ್ನಡ ಸಿನಿಮಾಗಳನ್ನ ನಮ್ಮ ಎಲ್ಲ ನಟ ನಟಿಯರು ನೋಡೇ ನೋಡ್ತಾರೆ. ನೋಡೋದೊಂದೇ ಅಲ್ಲ, ಅವ್ರು ಅವರ ಕಾಮೆಂಟ್ಸ್ಗಳನ್ನ ಅವರ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಶೇರ್ ಮಾಡ್ತಾರೆ. ಅದೊಂದು ತುಂಬ ಖುಷಿಯಾಗಿರುವಂಥ ವಿಷಯ. ಶ್ರವಣ್ ಗಟ್ಟಿಗಾರ್ ಹೇಳ್ತಾ ಇದ್ದಾರೆ, ಬೇರೆಯವರ ಬಗ್ಗೆ ತಲೆ ಕೆಳಿಸ್ಕೋಬಿಡಿ ಮೇಡಮ್, ನಿಮ್ಮ ದಾರಿಯಲ್ಲಿ ನಡೆಯಿರಿ ಅಂದ್ಬಿಟ್ಟು ಅಂತ. ಯಾವ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಿಲ್ಲ ಅದು. ಆಯ್ತಪ್ಪ, ನಾನು ನನ್ನ ದಾರಿಗೆನೆ ಹೋಗ್ತಾ ಇದ್ದೀನಿ. ಪೂಜಾ ಯಾವಾಗ ಇದು ಮಾಡಿದ್ರು. ಶೈಲಜಾ ನಾಗವರು ಲೈವ್ ನೋಡ್ತಾ ಇದ್ದಾರೆ, ವೆಲ್ಕಮ್ ಟು ದ ಲೈವ್. ಹಲೋ ಹಾಯ್, ಹೌ ಆರ್ ಯು? ಪ್ರೊಡ್ಯೂಸರ್, ಈಗ ದರ್ಶನ್ ಸಿನಿಮಾ ಮಾಡ್ತಾ ಇರೋಂತ ಪ್ರೊಡ್ಯೂಸರ್. ಶಿರಾ ಸಪ್ತಗಿರಿ ಟಾಕಿಸ ಮಂಜು ಹೇಳ್ತಾ ಇದ್ರೆ, ದಂಡುಪಾಳ್ಯ ನಾಲ್ಕರ ಭಾಗ ಮುಂದುವರಿಯಲಿದೆಯಾ ಸರ್ ಅಂತ ಅಂದ್ಬಿಟ್ಟು ಈಗಾಗಲೇ ಪೂಜಾ ಗಾಂಧಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇವ್ರು ಹೇಳೋ ಪ್ರೀತಿ ಲೆಕ್ಕದಲ್ಲಿ ಸಿನಿಮಾ ಬರಬಹುದು, ಬಟ್ ಇವ್ರು ಯಾರು ಅದರಲ್ಲಿ ಆಕ್ಟ್ ಮಾಡ್ತಿಲ್ಲ. ನೋ, ನೀವೆಲ್ಲ ಬೇರೆಯವರು ಆಕ್ಟ್ ಮಾಡ್ತಿಲ್ಲ. ಓಕೆ, ಶುಕ್ರವಾರ ಯಾವ ರೀತಿಯ ಕ್ರೌಡ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? It should be like house full, ಎಲ್ಲರೂ ಬರಬೇಕು ಆ್ಯಂಡ್ ಸಿನಿಮಾ ನೋಡಬೇಕು ಅಷ್ಟೇ. ಯಾಕೆಂದರೆ ಆಡಿಯನ್ಸ್ ಜೊತೆ ಸಿನಿಮಾ ನೋಡೋದು ಒಂದು ನಿಜವಾಗ್ಲೂ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಇರುತ್ತೆ. ಯಾಕೆಂದರೆ ಏನಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಸೀಟ್ ಇನ್ ಅ ಮಲ್ಟಿಪ್ಲೆಕ್ಸ್. ಒಂದು ನಾರ್ಮಲ್ ಥಿಯೇಟ್ರಲ್ಲಿ ಎಲ್ಲರೂ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ ಆ್ಯಂಡ್ ಎಲ್ಲ ಬೆಳಗ್ಗೆ ಮಾರ್ನಿಂಗ್ ಶೋ ನೋಡೋಕೆ ಯಾರ ಯಾರಿಗೆ ಅಭ್ಯಾಸ ಇರುತ್ತೆ, ದೇ ಆಲ್ ಕಮ್ ಆ್ಯಂಡ್ ದೇ ವಿಲ್ ಲೈಕ್ ಗಿವ್ ಯು ರಿಯಾಕ್ಷನ್ಸ್ ಇನ್ಸ್ಟೆಂಟ್ಲಿ. ಓಪನಿಂಗ್ಗೆ ಯಾರಾದರೂ ಎಂಟ್ರಿಗೆ ಒಂದು ಡೈಲಾಗ್ಗೆ ವಿಸಲ್ ಹೊಡೆಯೋದು, ಚಪಾಳೆ ಹೊಡೆಯೋದು, ಆಮೇಲೆ ಕಿಚ್ಚಾಡೋದು, ಹಾಡು ಬಂದರೆ ಎಂಜಾಯ್ ಮಾಡೋದು. ಐ ಥಿಂಕ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಯು ನಾಟ್ ಗೆಟ್ ಇನ್ ಮಲ್ಟಿಪ್ಲೆಕ್ಸ್. ಐ ಆಲ್ವೇಸ್ ವಾಚ್ ಆಲ್ ಮೈ ಫಿಲ್ಮ್ಸ್ ಇನ್ ಮೇನ್ ಥಿಯೇಟರ್ಸ್, ಎಸ್ಪೆಷಲಿ ಫಸ್ಟ್ ಡೇ ಫಸ್ಟ್ ಶೋ. ಮಹೇಶ್ ಕೇಳ್ತಾ ಇದ್ರೆ, ಹೈದರಾಬಾದಲ್ಲಿ ರಿಲೀಸ್ ಆಗುತ್ತಾ ಫಿಲಿಮ್ ಸರ್ ಅಂತ ಅಂದ್ಬಿಟ್ಟು. ಖಂಡಿತ, ಇದು ಎರಡು ಭಾಷೆಗಳಲ್ಲಿ ತಯಾರಾದ ಚಿತ್ರ, ಒಂದು ಕನ್ನಡ ಮತ್ತು ತೆಲುಗುನಲ್ಲಿ ಎರಡೂ ಭಾಷೆಯಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗ್ತಾ ಇದೆ. ಸೇಮ್ ಡೇ ರಿಲೀಸ್ ಆಗ್ತಾ ಇದೆ. ಕನ್ನಡಿಗ ಭರತ್ ಬರು ಹೇಳ್ತಾ ಇದ್ರೆ, ನಮಸ್ತೆ ಮುಂಗಾರಿನ ಹುಡುಗಿ, ನಿಮ್ಮ ದಂಡುಪಾಳ್ಯಕ್ಕೆ ಶುಭವಾಗಲಿ. ತುಂಬಾ ಥ್ಯಾಂಕ್ಸ್. ಅಂದ್ರೆ ಯಾರೇ ಆದ್ರೂ ಈ ಮಳೆ ಹುಡುಗಿ ಅನ್ನೋದನ್ನ ಯಾರು ಮರೀತಿಲ್ಲ. ನಿಜ, ಆಕ್ಚುಲಿ 11 ಇಯರ್ಸ್ ಆಯ್ತು ಬಂದು. 11 ಇಯರ್ಸ್ ಆಯ್ತು. 11 ಅಂತ 12 ಆಯ್ತಾ? 2006. Eleven years. 4 months. 4 months. 29 December. Changed. ಶ್ರವಣ್ ಹೇಳ್ತಾ ಇದ್ರೆ, ಎಲ್ಲರೂ ಸಿನಿಮಾ ನೋಡುತ್ತಾರೆ ಮೇಡಮ್, ನಿಮ್ಮ ಸಿನಿಮಾಗಳನ್ನು ನಾವು ಮಾತ್ರ ಮಿಸ್ ಮಾಡಲ್ಲ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೀವು ಈ ತರ ಮೆಸೇಜಸ್ ಕಳಿಸಿದಾಗ, ಈ ತರ ನಮ್ಗೆ ಪ್ರೋತ್ಸಾಹನ ಕೊಡಿದಾಗ ಇನ್ನೂ ಒಳ್ಳೆ ಒಳ್ಳೆ ಚಿತ್ರ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಇನ್ನೂ. ಯಾಕೆಂದ್ರೆ ನಿಮ್ಮಿಂದ ನಾವು ಅಷ್ಟೇ, ಸೊ ನೀವು ನಮ್ಗೆ ಇಷ್ಟಪಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನಮ್ಮ ಚಿತ್ರ ನೋಡ್ತೀರಾ, ನಾವು ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಚಿತ್ರ ಮಾಡೋಕೆ ಪ್ರಯತ್ನ ಪಡ್ತೀವಿ ಆ್ಯಂಡ್ ಯಾವತ್ತೂ ನಿಮಗೆ ಇಡೀ ಜೀವನ ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಪ್ರಭು ಹೇಳ್ತಾ ಇದ್ದಾರೆ, ಕೆನ್ ಬಿ ವಾಚ್ ದ ಮೂವಿ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು. ಆತ್ಮೀಯರೆ, ಯಾವುದೇ ಒಂದು ಸಿನಿಮಾ ಬೇರೆ ಭಾಷೆಗಳಲ್ಲಿ ಹೋಗೋದಕ್ಕೆ, ಬೇರೆ ರಾಷ್ಟ್ರಗಳಲ್ಲಿ ಹೋಗೋದಕ್ಕೆ ಯಾವುದೇ ಪ್ರೊಡ್ಯೂಸರ್ ಆಗಲಿ ಆರ್ಟಿಸ್ಟ್ಗಳಾಗಲಿ ತುಂಬ ಇಷ್ಟ ಬೀಳ್ತಾರೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ಮತ್ತು ಈಗ ಆಂಧ್ರದಲ್ಲಿ ಏನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಾದ ಮೇಲೆ ಹೊರದೇಶಗಳಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಖುಷಿ ಏನು ಅಂತಂದರೆ, ಈ ಸಿನಿಮಾ ಬಗ್ಗೆ ನಾನು ಕೇಳಿದ್ದು, ಇದರ ಡಿಸ್ಟ್ರಿಬ್ಯೂಟರ್, ಸಾಮಾನ್ಯವಾಗಿ ಅವರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಎರಡು ಸತಿ ಯೋಚನೆ ಮಾಡ್ತಾರೆ. ಫಸ್ಟ್ ಪಾರ್ಟ್ ರಿಲೀಸ್ ಆಗಿ ಅತ್ಯಂತ ಯಶಸ್ವಿ ಆದ ನಂತರ ಸೆಕೆಂಡ್ ಪಾರ್ಟ್ ಅವ್ರು ಮಾಡಿರಲಿಲ್ಲ, ಬಟ್ ಥರ್ಡ್ ಪಾರ್ಟ್ ಮತ್ತೆ ತಗೊಂಡಿದ್ದಾರೆ. ಹೌದು, ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾಯ್ತು ಗೊತ್ತಾ, ಆಕ್ಚುಲಿ ಈವನ್ ಇಟ್ಸ್ ನಾನು ಹೇಳ್ತೀನಿ ದಟ್ ಇಟ್ ವಾಸ್ ಅ ಟ್ರಬಲ್ ಅಂಡ್ ಚಾಲೆಂಜ್ ಫಾರ್ ಎವ್ರಿ ಒನ್. ಯಾಕೆಂದ್ರೆ ಇಟ್ ಟುಕ್ ಅ ಲಾಂಗ್ ಟೈಮ್
in the making. The process only was so long that I think initially Munne Bhaga kuda release agi, we would have moved on to other movies, and even Srinivas Raju would have moved on with the other projects. But it took a longer time, and I'll say once again that part 3 is spine chilling anta heloke ishtapatti neevu theater alli hodaga hing nodala. You'll just be like glued to the screen anta, you know. I'm a fan of horror, crime, thrillers, nange tumba ishta. Nanu free time alli iddaga I will watch all world cinema, all languages movies I'll watch. And I'm myself a fan of these kind of films, so you know. And I think Dandupalya is going to be part 300% is going to be one among them. Nimtara realistic subject kunu itkondo cinema madodu act madu anta oba vaira navarasan producer distributor mattu artist avaru live nortta idare mattu all the best anta helta idare. Thank you so much. Thank you. ಭಾಳಷ್ಟು ಮೆಸೇಜ್ಗಳು ತುಂಬ ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದೆ. ಓದೋ ತುಂಬ ಕಷ್ಟ ಆಗುತ್ತೆ. ಯಾತನ ಓದಲಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಯಾವುದೋ ಒಂದು ಮೆಸೇಜ್ ಬಂದಿತ್ತು. ಪಲ್ಲವಿ ಚರಣ ಹೇಳ್ತಾ ಇದ್ದಾರೆ, ಪೂಜಾ ಪ್ಲೀಸ್ ನೀವು ಮಳೆ ಹುಡುಗಿ ಆಗಿ ಬನ್ನಿ. ಐ ವಾಂಟ್ ಟು ಸಿ ಯು ಬ್ಯಾಕ್. ಓಕೆ, ಐ ಟ್ರೈ. ಸಿ ವಾಟ್ ಹ್ಯಾಪನ್ಸ್ ನೋ, ಮುಂಗಾರು ಮಳೆ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಹೇಳೋಕೆ ಇಷ್ಟಪಡ್ತೀನಿ ದಟ್ ಓಕೆ ಇಟ್ ಚೇಂಜ್ ಅವರ್ ಲೈಫ್ ಆ್ಯಂಡ್ ಇಟ್ ವಾಸ್ ಒನ್ ಸಿನಿಮಾ ಅಂದರೆ ನಿಜವಾಗ್ಲೂ ನನಗೆ ಕರ್ನಾಟಕಗೆ ಒಂದು ಮನೆ ಹೆಸರು ಮಾಡಿಬಿಟ್ಟು ಚಿತ್ರನ. ಬಟ್ ಏನಾಗುತ್ತೆ ಗೊತ್ತಾ, ಇಷ್ಟೊಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೂ ಕೂಡ 50 ಜನ ಅದರ ಜೊತೆನೆ ಕಂಪೇರ್ ಮಾಡ್ತಾರೆ. ಅದೇ ಥರ ಅದೇ ಮುಂಗಾರು ಮಳೆ ಮ್ಯಾಜಿಕ್ ಆ ಥರ ಚಿತ್ರ ಮತ್ತೆ ಮಾಡೋಕ್ಕಾಗಲ್ಲ. 100% ಏನು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಣ ಅಂತ ನೋಡೋಣ ಮುಂದೆ. ಆಮೇಲೆ ಸಾಮಾನ್ಯವಾಗಿ ಆರ್ಟಿಸ್ಟ್ಗಳಿಗೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಬ್ರೇಕ್ ಸಿಗೋದು ತುಂಬ ಕಷ್ಟ. ನಿಜ ನಿಜ. ಈಗ ವಿಷ್ಣುವರ್ಧನ್ ಅವ್ರಿಗೆ ನಾಗರಾವು ಅಂತ ಅಂದ್ಬಿಟ್ಟು ಇದಾಗೋಯ್ತು. ಎಸ್ 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 ಎಸ್. ದರ್ಶನ್ಗೆ ಮೆರೆಸ್ಟಿಕ್ ಅಂತ ಬ್ರ್ಯಾಂಡ್ ಆಯಿತು. ಎಸ್. ಸುದೀಪ್ಗು ಬ್ರ್ಯಾಂಡ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಈಗ ವಿಜಯ್ಗೆ ದುನಿಯಾ ವಿಜಯ್ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಆಯಿತು. ಹಾಗಾಗಿ ಪೂಜಾ ಗಾಂಧಿಗೆ ಮಳೆ ಹುಡುಗಿ. ಈಗ ನನಗೆ ನೆಕ್ಸ್ಟ್ ಆ್ಯಕ್ಚುಲಿ ಕಾಮಿಡಿ ಮಾಡಬೇಕು ಅಂತ ತುಂಬ ಇಷ್ಟ ಆಗಿದೆ. ಕಾಮಿಡಿ ಚಿತ್ರ ಯುನೋ ಆ್ಯಂಡ್ ಮೈ ಓಕೆ ಈವನ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ದಟ್ ಈ ಚಿತ್ರ ಸ್ಪೆಷಲಿ ದಂಡುಪಾಲ್ಯ ಸೀರೀಸ್ ಮಾಡುವಾಗ ನನ್ನ ಇನ್ಸ್ಪಿರೇಷನ್ ವಾಸ್ ಆಲ್ವೇಸ್ ಲೈಕ್ ಸ್ಮಿತಾ ಪಾಟೇಲ್ ಆರ್ ನಂದಿತಾ ದಾಸ್, ಆಯಿಷಾ ಧಾರ್ಕರ್, ವಿದ್ಯಾ ಬಾಲನ್. ದೀಸ್ ವರ್ ಮೈ ಇನ್ಸ್ಪಿರೇಷನ್ಸ್ ಯುನೋ ದಟ್ ಈವನ್ ಹೌ ಶಿ ಪರ್ಫಾರ್ಮ್ಡ್ ಇನ್ ಬೇಗಂ ಜಾನ್ ಅಂತ ಒಂದು ಚಿತ್ರ ಬಂತು ವಿದ್ಯಾ ಬಾಲನ್ ಮಾಡಿರುವಂತ. ಸೊ ಎಂಥ ಈ ಥರ ಪಾತ್ರಗಳು ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ದಿಸ್ ಇಸ್ ಮೈ ದೇ ಆರ್ ಮೈ ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಪ್ರಭು ಹೇಳ್ತಾ ಇದ್ದಾರೆ, ಬಹುಶಃ ಅವರು ದುಬೈಯಿಂದ ಈ ಲೈವ್ ನೋಡ್ತಾ ಇದ್ದಾರೆ, ವಿ ವಾಚ್ ಯು ವನ್ಸ್ ವಿ ಕಮ್ ಟು ಇಂಡಿಯಾ. ಆದಷ್ಟು ಬೇಗ ಇಂಡಿಯಾಗೆ ಬನ್ನಿ, ಕನ್ನಡ ಸಿನಿಮಾಗಳು ನೋಡಿ. ಇಲ್ಲ ಅಲ್ಲಿ ಬಂದಾಗ ಯಾವುದೇ ಸಿನಿಮಾಗಳು ಕನ್ನಡ ಸಿನಿಮಾಗಳು ಬಂದರೆ ಅದಕ್ಕೆ ಪ್ರೋತ್ಸಾಹಿಸಿ ಬೆಳೆಸಿ. ಅಲ್ಲಿ ಆಕ್ಚುಲಿ ತುಂಬ ದೊಡ್ಡ ಮಟ್ಟಿಗೆ ಇದು ಕನ್ನಡ ಏನು ಹೇಳ್ತಾರೆ ಅದಕ್ಕೆ ಕನ್ನಡ ಏನು ಹೇಳ್ತಾರೆ ಅದಕ್ಕೆ ಕನ್ನಡ ಸಂಘ. ಹಾಂ, ಕನ್ನಡ ಸಂಘಗಳು ಇದೆ. ಮುಂಚೆ ನಾವು ಹೋಗಿದ್ದೀವಿ ಅಲ್ಲಿ, ಎಲ್ಲ ಜನ ಕೇಳ್ತಾರೆ, ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಸೊ ಇದೊಂದು ಚೆನ್ನಾಗಿದೆ, ರಾಘವೇಂದ್ರ ಎಸ್. ಹಾಯ್ ರೈನ್ ಗರ್ಲ್ ಅಂತ. ರೈನ್ ಗರ್ಲ್ ಹಾಯ್, ಹೊಸ ಟೈಟ್ಲ್ ರೈನ್ ಗರ್ಲ್. ಶ್ರವಣ್ ಗಟ್ಟಿಗಾರ್ ಹೇಳ್ತಾ ಇದ್ರೆ, ನಮ್ಮ ಶ್ರವಣ ಬೆಳಗೊಳದಲ್ಲಿ ಆಗಲೇ ಮಳೆ ಬರುವ ಸಂಭವ ಇದೆ ನೋಡಿ ಅಂತ. ನಾನು ಏನು ಅಸ್ಟ್ರಾಲಜರ್ ಅಲ್ಲ, ಬಟ್ ಬಂದಿರ ಅಂದ್ರೆ ನನ್ ಕರೀರಿ, ನಾನು ಬಂದ್ಬಿಡ್ತೀನಿ. ಆಕ್ಚುಲಿ ನಾನು ಎಲ್ಲೋ ಹೋಗ್ತೀನಿ, ಮಳೆ ಬಂದ್ಬಿಡುತ್ತೆ. ಸೊ ಹಂಗೆ ರಮನ್ ಗೌಡ ಹೇಳ್ತಿದ್ದಾರೆ, ರಾಯಚೂರು ಬಂದಾಗಿಂದ ನಿಮ್ಮ ಸಿನಿಮಾ ನೋಡ್ತಾ ಇದ್ದೀವಿ ಮೇಡಮ್, ಒಳ್ಳೇದಾಗಲಿ ಅಂದ್ರೆ ರಾಯಚೂರಿಂದ ಇದು ಮಾಡ್ತಾ ಇರೋದು. ಅದು ಮುಂಚೆ ನೋಡ್ತಾ ಇರ್ಲಿಲ್ಲ ನೀವು? ಅವರೇ ಹೇಳ್ತಾ ಇದ್ದಲ್ಲ ಬಂದ್ಮೇಲೆ ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ. ಅಂದ್ರೆ ಬಹುಶಃ ಜಾಸ್ತಿ ಎಲೆಕ್ಷನ್ ನಿಂತ್ಕೊಂಡಷ್ಟು ಜನ ಪಾಪ್ಯುಲರ್ ಆಗ್ತಾ ಇರ್ತೀರಿ. ಅಂದ್ರೆ ಈ ಸತಿ ಯಾವ ಕ್ಷೇತ್ರದಿಂದ ನಿಂತ್ಕೊಂತ ಇದ್ದೀರಿ? ಬೇಡ. ರೂಪ ಹೇಳ್ತಾ ಇದ್ರೆ, ಒಳ್ಳೆ ರೋಲ್ ಲವ್ ಸ್ಟೋರಿ ಮೂವಿ ಮಾಡಿ ಮೇಡಮ್ ಅಂದ್ಬಿಟ್ಟು. ಡೆಫಿನೆಟ್ಲಿ. ಬಟ್ ನಾನು ಇತ್ತೀಚೆಗೆ ನಾನು ಪೂಜಾ ಗಾಂಧಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರೋ ರೀತಿನಲ್ಲಿ, ಅವರು ಒಂದು ನೈಜ ಘಟನೆಗಳ ಸಿನಿಮಾಗಳತ್ತ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾ ಐ ಥಿಂಕ್, ಯಾಕೆಂದ್ರೆ ಅದೇ ನೋಡಿ, ರೊಮ್ಯಾಂಟಿಕ್ ಸಿನಿಮಾ ಇಷ್ಟು ಮಾಡಿದ್ದೀನಿ, ಲವ್ ಸ್ಟೋರೀಸ್ ಮಾಡಿದ್ದೀನಿ, ಥ್ರಿಲ್ಲರ್ ಮಾಡಿದ್ದೀನಿ, ಅನು ಉತ್ತರ ಒಂದು ಚಿತ್ರ ಮಾಡಿದ್ದೀನಿ, ಡಬಲ್ ರೋಲ್ ರಾಣಿ ಮಹಾರಾಣಿ ಮಾಡಿದ್ದೀನಿ,
ಹಿಟ್ಸ್ ಕೊಟ್ಟಿದ್ದೀನಿ, ಫ್ಲಾಪ್ಸ್ ಕೊಟ್ಟಿದ್ದೀನಿ, ಅಂಡರ್ ಫ್ಲಾಪ್ಸ್ ಕೊಟ್ಟಿದ್ದೀನಿ, ಆ್ಯಂಡ್ ಎಕ್ದಮ್ ವರ್ಸ್ಟ್ ಪಿಕ್ಚರ್ಸ್ ಮಾಡಿದ್ದೀನಿ. ಐ ಥಿಂಕ್ ದಂಡುಪಾಲ್ಯ ಮಾಡೋದು ಆದಮೇಲೆ ನನಗೆ ಸುಲಭವಾಗಿ ಯಾವುದು ಪಾತ್ರ ಬಂದರೆ ನನಗೆ ಇಷ್ಟ ಆಗಲ್ಲ. ಐ ಥಿಂಕ್ ಐ ವಾಂಟ್ ಮೋರ್ ಒಂದು ಚಾಲೆಂಜಿಂಗ್. ಇದಾದಮೇಲೆ ಏನು, ಇದಾದಮೇಲೆ ಇಫ್ ಈವನ್ ಇಫ್ ಐ ವಾಂಟ್ ಟು ಡು ಅ ಲವ್ ಸ್ಟೋರಿ, ಅದಕ್ಕೂ ಐ ವುಡ್ ಲೈಕ್ ಟು ಡು ಸಮಥಿಂಗ್ ಮೇ ಬಿ ಲೈಕ್ ಸಮಥಿಂಗ್ ಬ್ಯೂಟಿಫುಲ್, ಸಮಥಿಂಗ್ ರಿಯಲ್, ಸಮಥಿಂಗ್ ದಟ್ ಅಂದರೆ ವಾಟ್ ಯು ಸೇ ಲವ್ ಬಿಟ್ವೀನ್ ಸೋಲ್ಮೇಟ್ಸ್. ಆ ಬರೀ ಒಂದು ಹುಡುಗಿಗೆ ಹುಡುಗಾಗಿ ಪ್ರೀತಿ ಆಯಿತು ಅಷ್ಟೇ, ಫ್ಯಾಮಿಲಿ ಪ್ರಾಬ್ಲಮ್ ಆಯಿತು, ಇದಾಯಿತು ಅದಾಯಿತು ಅಂತ ನಾನು ಚಿತ್ರ ಮಾಡೋಕ್ಕೆ ಇಷ್ಟ. ಐ ವಾಂಟ್ ಟು ಡು ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ಈವನ್ ಲವ್ ಸ್ಟೋರಿ ಬಂದಾಗ ಕೂಡ ದೇ ಶುಡ್ ಬಿ ಸಮ್ ಎಲಿಮೆಂಟ್ ವಿಚ್ ಇಸ್ ಚಾಲೆಂಜಿಂಗ್. ಯು ಸಿ ಅ ಫಿಲ್ಮ್ ಲೈಕ್ ಫನಾ ಆರ್ ಯು ಸಿ ಅ ಫಿಲ್ಮ್ ಲೈಕ್ ಸಮಥಿಂಗ್ ಡಿಫ್ರೆಂಟ್. ಶಿರಾ ಸಪ್ತಗಿರಿ ಟಾಕೀಸ್ ಮಂಜು ಹೇಳ್ತಾ ಇದ್ದಾರೆ, ನಮ್ಮ ಚಿತ್ರಮಂದಿರಕ್ಕೆ ದಂಡುಪಾಳ್ಯ ಸಿನಿಮಾ ಬುಕ್ ಆಗುವ ಸಂಭವವಿದೆ, ಚಿತ್ರ ರಿಲೀಸ್ ಆದ ಮೇಲೆ ದಯವಿಟ್ಟು ಮತ್ತೊಮ್ಮೆ ಲೈವ್ಗೆ ಬರಬೇಕು, ಇದೇ ಪೇಜ್ನಲ್ಲಿ ಮರೆಯಬೇಡಿ. ಮರೆಯಲ್ಲ, ನೀವು ಮರಿಬೇಡಿ, ನಾನು ಯಾವತ್ತೂ ಮರ್ತಿಲ್ಲ. ಮೈ ದ ಟೈಮ್ ವಿಲ್ ಬಿ ದೇರ್. ಪೂಜಾ ಅವರ ಆವೇಶದಲ್ಲಿ ಚಿತ್ರಲೋಕಕ್ಕೆ ತುಂಬ ಅವ್ರದೇ ಪೇಜ್ ಅನ್ನೋ ಥರದಲ್ಲಿ, ಅವರೇ ಚಿತ್ರಲೋಕ ಅವ್ರದೇ ಅನ್ನೋ ರೀತಿಯಲ್ಲಿ ಅನೇಕ ಫೋಟೋಗಳನ್ನ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಯಾ ಡೆಫಿನೆಟ್ಲಿ. ಅಂಡ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಹೀ ಈಸ್ ಒನ್ ಪರ್ಸನ್ ಹೂ ಇಸ್ ಜಸ್ಟ್ ಮೋರ್ ದೆನ್ ಅ ಫ್ಯಾಮಿಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವ್ರ ಮೇಲೆ ನನಗೆ ತುಂಬ ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ತುಂಬ ಒಂದು ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಸಿನಿಮಾಗೆ ಅವರು ಈಕ್ವಲ್ ಆಗಿ ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಚಿಕ್ಕ ಪಿಕ್ಚರ್ ದೊಡ್ಡ ಪಿಕ್ಚರ್ ಅಂತ ಏನಿಲ್ಲ, ಒಂದು ಸಿನಿಮಾಗೆ, ಕನ್ನಡ ಸಿನಿಮಾಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅವರ ಚಾನೆಲ್ ಮೂಲಕ, ಅವರ ಪೇಜ್ ಮೂಲಕ ಅಂತ. ಸೊ ಇಟ್ ಇಸ್ ಅ ವೆರಿ, ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಯು ಗಿವ್ ಪ್ರೆಫರೆನ್ಸ್ ಟು ಆಲ್ ದ ಫಿಲ್ಮ್ಸ್, ಸೊ ಅದು ಒಂದು ಒಳ್ಳೆ ವಿಚಾರ. 30 ವರ್ಷದಿಂದನೇ ಎಲ್ಲ ಇಂಡಸ್ಟ್ರಿ ಅವರ ಜೊತೆನೇ ಇರೋದ್ರಿಂದ ಐ ನೋ ದ ಪ್ರಾಬ್ಲಮ್ ಆಫ್ ದ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿ ಪರ್ಸನ್ಸ್. ಓಕೆ, ಶ್ರೀನಿವಾಸ್ ರಾಜು ಅವರ ಜೊತೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಒಬ್ರು ಒಂದು ಸಿನಿಮಾ ಮಾಡ್ತಾರೆ ಬಟ್ ಮೂರು ಸಿನಿಮಾ ನಾಯಕಿಯಾಗಿ ಆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಆಗಿರುತ್ತೆ ಇಡೀ ಒಂದು ತಂಡ? ಐ ಥಿಂಕ್ ಶ್ರೀನಿವಾಸ್ ರಾಜು ಇಸ್ ಒನ್ ಪರ್ಸನ್ ಹೂ ಇಸ್ ಒಂದು, ಹೀ ವ್ಯಾಲ್ಯೂಸ್ ಆಕ್ಟರ್ಸ್ ಅ ಲಾಟ್. ಆ್ಯಂಡ್ ಆಫ್ಟರ್ ಐ ಥಿಂಕ್ ದ ಶೂಟಿಂಗ್ ಇಸ್ ಓವರ್, ಹೀ ಈಸ್ ಕಂಪ್ಲೀಟ್ಲಿ ಬ್ಯಾಕ್ ಇನ್ ಹಿಸ್ ಓನ್ ವರ್ಲ್ಡ್, ಯು ಅಂಡರ್ಸ್ಟ್ಯಾಂಡ್. ಅವರು ಹೀ ಈಸ್ 100% ಅ ಮ್ಯಾನ್ ಆಫ್ ಹಿಸ್ ವರ್ಡ್ಸ್. ಅವರು ನಮಗೆ ಹೀ ಐ ಥಿಂಕ್ ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಯಾಕೆಂದರೆ ಅವರು ಹೀ ಮೇಕ್ಸ್ ಯು ಸೋ ಕಂಫರ್ಟೇಬಲ್. ಆ್ಯಂಡ್ ಯಾಕೆಂದರೆ ಮೂರು ಸಿನಿಮಾ, 6 years ಒಂದು ರಿಲೇಷನ್ಶಿಪ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ಈಸಿ, ಎಷ್ಟೋ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಏನೇನೋ, ಬಟ್ ಐ ಥಿಂಕ್ ಹೀ ಈಸ್ ಒನ್ ಪರ್ಸನ್ ಹೂ ಇಸ್ ಹೂ ಕೆಪ್ಟ್ ದ ಟೀಮ್ ಲೈಕ್ ಟುಗೆದರ್, ಯು ನೋ. ಹೀ ಜಸ್ಟ್ ಕೆಪ್ಟ್ ಎವ್ರಿಬಡಿ ಸೋ ಕಂಫರ್ಟೇಬಲ್. ಅದ್ರ ಜೊತೆಗೆ ಅವರಲ್ಲಿ ನನಗೆ ಒಂದು ವಿಷಯ ಏನಿಷ್ಟ ಅಂದರೆ, ಹೀ ಚಾಲೆಂಜಸ್ ಯು ಆ್ಯಸ್ ಅನ್ ಆ್ಯಕ್ಟರ್. ಅವರು ನಿಮಗೆ ಬರೀ ಒಂದು ಸಿಂಪಲ್ ಸೀನ್ಗೂ ಕೂಡ ಹಿಲ್ ಮೇಕ್ ಇಟ್ ಎಕ್ಸ್ಟ್ರಾ ಆರ್ಡಿನರಿ ಬೈ ಜಸ್ಟ್ ಮೇ ಬಿ ಆಸ್ಕಿಂಗ್ ಯು ದಟ್ ಐ ವಾಂಟ್ ದಿಸ್ ರಿಯಾಕ್ಷನ್, ಆರ್ ಐ ವಾಂಟ್ ಯು ಟು ಡೈಲಾಗ್ ನೀವು ಈ ಥರ ಹೇಳಬೇಕು, ಇಲ್ಲ ಅಂದರೆ ಈ ಥರ ನೋಡಬೇಕು ಅಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ. ಐ ಥಿಂಕ್ ಅವ್ರ ಜೊತೆ ಕೆಲಸ ಮಾಡೋದು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಜಸ್ಟ್ ಪ್ರತಿಯೊಂದು ಶಾರ್ಟ್ ಆದಮೇಲೆ ಐ ವಿಲ್ ಗೋ ಆ್ಯಂಡ್ ಸಿಟ್ ಆ್ಯಂಡ್ ಟೆಲ್ ದ ಮೌಂಟೆನ್ಸ್ ಏನ್ ಐ ವಿಲ್ ಲೈಕ್ ವಾವ್. ಮೂರು ಸಿನಿಮಾಗಳಲ್ಲಿ ನಿಮಗೆ ಇಷ್ಟ ಆಗದೆ ಇರೋ ಯಾವ್ದಾನ ಸೀನ್ಗಳನ್ನ ಶೂಟ್ ಆದಾಗ, ಅಂದರೆ ನೀವೇ ಆ್ಯಕ್ಟ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲದೆ ಇರೋವಾಗ ಅದನ್ನು ಬಂದು ಹೇಳಿದಾಗ ತೆಗ್ದಿದಾರ ತೆಗ್ದಿರಲ್ವಾ? ಆ ಥರ ಐ ಥಿಂಕ್ ಪಾರ್ಟ್ ಒನ್ ಅಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ, ದಟ್ ಐ ವಿಲ್ ಬಿ ವೆರಿ ಆನೆಸ್ಟ್ ಅಬೌಟ್ ಇಟ್. ನಾನು ಪಾರ್ಟ್ ಒನ್ ಅಲ್ಲಿ ವೆನ್ ದ ಬ್ಯಾಕ್ಲೆಸ್ ಪಿಕ್ಚರ್ ಕೇಮ್ ಔಟ್, ಆವಾಗ ನನಗೆ ತುಂಬ ಭಯ ಆಯಿತು, ಬಿಕಾಸ್ ಈವನ್ ಫಾರ್ ಮೀ ಆಲ್ಸೋ ಇಟ್ ವಾಸ್ ಲೈಕ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಅ ಫಿಲ್ಮ್ ಅಂತ. ಆವಾಗ ನಾನು ತುಂಬ ಅವ್ರಿಗೆ ಹೇಳಿದೆ ದಟ್ ನೋ ಬೇಡ, ಐ ಥಿಂಕ್ ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು ಹಿಂಗೆ ಹಾಗೆ ಅಂತ. ಏನಾಗುತ್ತೆ, ನನ್ನ ಮಮ್ಮಿ ತುಂಬ ಆಲ್ಸೋ ವಾಸ್ ವೆರಿ ಬೇಜಾರ್ ಎಲ್ಲ ಹಂಗೆ. ಹೀ ಸೆಡ್ ಒನ್ ಥಿಂಗ್ ದಟ್ ಶೋ ದ ಫಿಲ್ಮ್ ಟು ಯುವರ್ ಮದರ್, ಆಫ್ಟರ್ ದಟ್ ಆಲ್ಸೋ ಇಫ್ ದೇರ್ ಇಸ್ ಎನಿಥಿಂಗ್ ಐ ವಿಲ್ ಟೇಕ್ ಇಟ್ ಆಫ್. ಓಕೆ,
ಪ್ರೀಮಿಯರ್ ಶೋ ಇತ್ತು ಆ ಚಿತ್ರಕ್ಕೆ, ರಿಲೀಸ್ಗೆ ಒನ್ ಡೇ ಮುಂಚೆ ಅಂತ, ಈವ್ನಿಂಗ್ ಐ ಥಿಂಕ್ ಮಂತ್ರಿ ಮಾಲಲ್ಲಿ. ಸೊ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋದೆ, ಮಮ್ಮಿನ ಕರ್ಕೊಂಡು ಹೋದೆ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ದ್ಯಾಟ್ ಜನ ಏನು ರಿಯಾಕ್ಟ್ ಮಾಡ್ತಾರೆ ಹಿಂಗೆ, ಆ್ಯಂಡ್ ಆಲ್ ಮೈ ಗೆಸ್ಟ್ ಆ್ಯಂಡ್ ಆಲ್ ಇಂಡಸ್ಟ್ರಿ ಪೀಪಲ್ ಆ್ಯಂಡ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಂತ. ಸೊ ಸಿನಿಮಾ ನೋಡಿದಾಗ, ಆ ಸೀನ್ ಬಂದಾಗ ನನಗೆ ಇತ್ತು, ಗಾಡ್ ಎಲ್ಲರೂ ಏನು ನೋಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಎಕ್ಸ್ಪ್ರೆಷನ್ ಏನು ಕೊಡ್ತಾ ಇದ್ದಾರೆ ಅಂತ. ನನ್ನ ಮಮ್ಮಿ ನನಗೆ ಒಂದು ಲುಕ್ ಕೊಟ್ಟರು, ಯುನೋ ಶಿ ಜಸ್ಟ್ ಐ ವಾಸ್ ವಾಚಿಂಗ್ ದ ಫಿಲ್ಮ್ ಲೈಕ್ ದಿಸ್, ನನಗೆ ಹಿಂಗೆ ನೋಡಿದ್ರು, ಆ್ಯಂಡ್ ಶಿ ಡಿಡ್ ದಿಸ್, ಆ್ಯಂಡ್ ದಟ್ಸ್ ಇಟ್. ಐ ಕೆಪ್ಟ್ ಕ್ವಾಯಟ್ ಆ್ಯಂಡ್ ಐ ಸೆಡ್ ದಟ್ ಟೈಮ್, ದಟ್ ವಾಸ್ ದ ಫಸ್ಟ್ ಟೈಮ್ ದಟ್ ಐ ಹ್ಯಾಡ್ ಒನ್ ಸ್ವಲ್ಪ ಟಿಫ್ ಆಯಿತು. ಆ್ಯಂಡ್ ನಾನು ತುಂಬ ಅಳ್ತಾ ಇದ್ದೆ, ಓ ಹಿಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಸೊ ಜಸ್ಟ್ ಬ್ಲೇಮ್ ಯು ಒನ್ಸ್. ಐ ಥಿಂಕ್ ಆ ದಿನದಿಂದ ಇಲ್ಲಿ ತನಕ ನಾನು ಶ್ರೀನಿವಾಸ್ ರಾಜಿಗೆ ಮತ್ತೆ ಯಾವತ್ತೂ ಕ್ವೆಶನ್ ಮಾಡಿಲ್ಲ. ಇಲ್ಲಿ ಸಂಗಮ್ ಅವರು ಒಂದು ಇದನ್ನ ಮೆಸೇಜ್ ಕಳಿಸಿದ್ದಾರೆ, ಸರ್ ಮೊಬೈಲ್ ನೋಡ್ಕೋತಾ ರಿಪ್ಲೈ ಮಾಡಿ ಅಂದ್ಬಿಟ್ಟು. ಸಂಗಮ್, ನಾನು ಯಾತಕ್ಕೆ ನಿಮ್ಮ ರಿಪ್ಲೈ ಮಾಡಿರಲಿಲ್ಲ ಅಂದರೆ, ನೀವು ಕೇಳಿದ್ದು ನಾಲ್ಕು ದಂಡುಪಳ್ಳೆ ನಾಲ್ಕು ಬರುತ್ತಾ ಅಂದ್ಬಿಟ್ಟು ಅಂತ. ಅದು ಬರದು ಇವ್ರು ಆ್ಯಕ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಈಗಾಗಲೇ ಅದ್ರ ಸಿನಿಮಾ ಬರುತ್ತೆ ಅಂತ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆ ನಿರ್ಮಾಪಕರು ಹೇಳಿದ್ದಾರೆ. ಬಟ್ ಇವ್ರು ಹೇಳಿರೋ ರೀತಿಯಲ್ಲಿ ಆ ಸಿನಿಮಾದಲ್ಲಿ ಇವ್ರು ಯಾರು ಆ್ಯಕ್ಟ್ ಮಾಡ್ತಿಲ್ಲ. ಶ್ರೀನಿವಾಸ ರಾಜು ಅವರು ಮಾತಾಡಬೇಕಾದ್ರೆ ಹೇಳಿದ್ದಾರೆ, ದಂಡುಪಳ್ಳ್ಯ ತ್ರೀ ಅಂದರೆ ತ್ರೀ ದಂಡುಪಳ್ಳ್ಯ ಅಂತ ಅಂದ್ಬಿಟ್ಟು ಡಿ ತ್ರೀ ಏನು ಹೇಳ್ತೀವಿ, ಇದು ಅವರ ಕೊನೆಯ ಭಾಗ. ಹೌದು, ನಿಜ, ಇದು ನಮ್ಮದು ಕೊನೆ ಭಾಗ. ನಾವಿದಾದ್ಮೇಲೆ ಯಾವುದು ಡಿ ತ್ರೀ ಡಿ ಫೋರ್ ಡಿ ಫೋರ್ ಡಿ ಟೆನ್ಗೆ ಯಾವುದು ರೀತಿ ನಾವು ಭಾಗವಹಿಸಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀವಿ ನಾವು. ಒಂದಾಗತ್ತೆ, ರಿಯಾಲಿಟಿಕ್ ಸಿನಿಮಾಗಳನ್ನ ಮಾಡಬೇಕಾದ್ರೆ ಕೆಲವು ಟೈಮಲ್ಲಿ ಕ್ರೌರ್ಯ ಜಾಸ್ತಿ ಕಾಣುತ್ತೆ. ಭಾಗ ಎರಡರಲ್ಲಿ ಶ್ರುತಿಯವರು ಎಂಟ್ರಿ ಆಗತ್ತೆ. ಎಂಟ್ರಿ ಆದಾಗ ಜೈಲಲ್ಲಿ ಕೂತ್ಕೊಂಡು ಒಂದು ಕಂಬಿಗಳೆಲ್ಲ ಹಿಂದೆ ಇದ್ದಾಗ ಯು ವಿಲ್ ಅಟ್ಯಾಕರ್. ಇದರಲ್ಲಿ ಏನಾಗತ್ತೆ, ಯಾವ ಥರ ಆಗತ್ತೆ? ಓಕೆ, ನಾವು ನಿಮ್ಮ ಕ್ವೆಶನ್ಗೆ ನಾನು ರಿಲೇಟ್ ಆಗಿ ಡೈರೆಕ್ಟ್ ರಿಲೇಟ್ ಆಗಿಲ್ಲ, ಬಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಅಂತ. ರಿಯಲಿಸ್ಟಿಕ್ ಚಿತ್ರ ಮಾಡಿದಾಗ, ಓಕೆ, ದೇರ್ ಇಸ್ ಒನ್ ಪಾಯಿಂಟ್, ಮೇ ಬಿ ಐ ಆಮ್ ಗೋಯಿಂಗ್ ಔಟ್ ಆಫ್ ಯುವರ್ ಕ್ವೆಶನ್, ಬಟ್ ಐ ವಾಂಟ್ ಟು ಸೇ ಸಮಥಿಂಗ್ ಅಂಡ್ ಬಿಕಾಸ್ ಇಷ್ಟೊಂದು ವ್ಯೂವರ್ಸ್ ನಮಗೆ ನೋಡ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು. ಇವತ್ತು ನೋಡಿದರೆ ಬರೀ ಪೀಪಲ್ ವಿಲ್ ಸೇ, ಓ ನೀವು ಕ್ರೈಮ್ ಮೇಲೆ ಚಿತ್ರ ಮಾಡ್ತಾ ಇದ್ದೀರಾ, ನೀವು ದಂಡುಪಾಲ್ಯ ಗ್ಯಾಂಗ್ ಮೋಡಸ್ ಆಪರೇಟಿ ತೋರಿಸ್ತಾ ಇದ್ದೀರಾ, ಅವ್ರು ಹೆಂಗೆ ಮರ್ಡರ್ ಮಾಡಿದ್ರು, ಹೆಂಗೆ ರೇಪ್ ಮಾಡಿದ್ರು, ಏನು ಮಾಡಿದ್ರು. ನಾನು ಹೇಳೋಕೆ ಇಷ್ಟಪಡ್ತೀನಿ, ಸಿನಿಮಾ ಮಾಡೋಕೆ ಮುಂಚೆ ಇಟ್ ಈಸ್ ಆಲ್ ಇನ್ ದಿ ಇಂಟರ್ನೆಟ್, ಎವ್ರಿಥಿಂಗ್ ಇಸ್ ದೇ. ನೀವು ಗೂಗಲ್ ಮಾಡಿ ದಂಡುಪಾಲ್ಯ ಬಗ್ಗೆ ಅಂತ, ಇಡೀ ಅವ್ರು ಮಾಡಿರೋ ಕೇಸಸ್ಸು, ಪೊಲೀಸ್ ಆಫೀಸರ್ಸು ಇಂಟರ್ವ್ಯೂಸ್ ಆಗಲಿ, ಪೇಪರ್ ಕಟಿಂಗ್ಸ್ ಆಗಲಿ, ಎವ್ರಿಥಿಂಗ್, ಆಲ್ ದಿ ಇನ್ಫಾರ್ಮೇಷನ್ ಇಸ್ ದೇರ್. ಐ ವಾಂಟ್ ಟು ಆಸ್ಕ್ ಒನ್ ಥಿಂಗ್, ದಟ್ ಇವತ್ತು ನೀವು ಯಾವುದು ನ್ಯಾಷನಲ್ ಟೆಲಿವಿಷನ್, ಇಲ್ಲ ಅಂದರೆ ರೀಜನಲ್ ಟೆಲಿವಿಷನ್, ಕನ್ನಡ ಟೆಲಿವಿಷನ್, ನೀವು ಈವ್ನಿಂಗ್ ಓಪನ್ ಮಾಡಿ ಎಲ್ಲ ಕಡೆ ಒನ್ 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 ಒಂದು ಕ್ರೈಮ್ ಪ್ರೋಗ್ರಾಮ್ ಬರುತ್ತೆ, ಬರುತ್ತೆ ಇಲ್ವಾ? ನಾನು ನೋಡಿಲ್ಲ, ಬಟ್ ಐ ಥಿಂಕ್ ದೇರ್ ಇಸ್ ಒನ್ ಪ್ರೋಗ್ರಾಮ್ ಕಾಲ್ಡ್ ಹಿಗೋಂಟೆ, ದೇರ್ ಇಸ್ ಒನ್ ಪ್ರೋಗ್ರಾಮ್ ಕಾಲ್ಡ್ ವಾರಂಟ್, ದೇರ್ ಇಸ್ ಒನ್ ಚಾನಲ್ ಐ ಡಿ ಡಿಸ್ಕವರಿ ಅಂತ, ಇಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಕ್ರೈಮ್. ಒನ್ ಚಾನಲ್ 24 hours ಅದರಲ್ಲಿ ಕ್ರೈಮ್ ಬರುತ್ತೆ. ಓಕೆ, ದೆನ್ ಯು ಸಿ ಕ್ರೈಮ್ ಪೆಟ್ರೋಲ್, ಯು ಸಿ ಸಾವಧಾನ್ ಇಂಡಿಯಾ, ಆ್ಯಂಡ್ ದೇ ವಿಲ್, ಅವರು ಎಲ್ಲ ರೀಶೂಟ್ ಮಾಡಿ ಕ್ರೈಮ್ನ ಡೈಲಿ ಟಿವಿಯಲ್ಲಿ ತೋರಿಸ್ತಾರೆ, ತೋರಿಸ್ತಾರೆ ಅಲ್ವಾ ಸರ್? ಅದು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದು ಜನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಕೂಡ ಫ್ಯಾಮಿಲಿಯಲ್ಲಿ ಒಂದು ಫಾದರೇ ಡಾಟರ್ಗೆ ಕೊಳೆ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಏನೇನೋ ಆಗ್ಬಿಡುತ್ತೆ ಅಂತ, ಅದನ್ನ ದೇ ಆರ್ ಆಲ್ಸೋ ಶೋಯಿಂಗ್ ನೋ ದಿ ಹೇಗೆ ಪ್ಲಾನ್ ಆಯಿತು, ಹೇಗೆ ಕಿಡ್ನಾಪ್ ಆಯಿತು, ಹೇಗೆ ಮರ್ಡರ್ ಆಯಿತು, ಹೇಗೆ ರೇಪ್ ಆಯಿತು. ವೈ ಯು ಬ್ಲೇಮ್ ಅ ಫಿಲ್ಮ್? ಎವ್ರಿ ಡೇ ಟಿವಿ ಇಸ್ ಗಾಟ್ ನೋ ಸೆನ್ಸರ್. ಸೋ ವಾಟ್ ಸರ್, ಇಡೀ ನಮ್ಮ ದೇಶದ ಜನತಾ ಈವ್ನಿಂಗ್ ಕೂತ್ಕೊಂಡು ಎವ್ರಿ ಬಡಿ ಸಿಟ್ಸ್ ಅಂಡ್ ವಾಚಸ್ ದಟ್ ಸಾವಧಾನ ಇಂಡಿಯಾ ಪ್ರೋಗ್ರಾಮ್ ಇನ್ಕ್ಲೂಡಿಂಗ್ ಮೀ. ಸೊ ದೇ ಆರ್ ನಾಟ್ ಟೀಚಿಂಗ್ ಅಸ್ ದಟ್ ಈ ಥರ ಮರ್ಡರ್ ಮಾಡಬೇಕು, ಈ ಥರ ರಾಬರಿ ಮಾಡಬೇಕು, ಈ ಥರ ಇದು ಮಾಡಬೇಕು, ಕ್ರೈಮ್ ತೋರಿಸ್ತಾ ಇದ್ದಾರೆ ಎಲ್ಲ. ವೈ ಎವ್ರಿಬಡಿ ಆಲ್ವೇಸ್ ಬ್ಲೇಮ್ಸ್ ಅ ಫಿಲ್ಮ್? ಬಿಕಾಸ್ ಲಾಸ್ಟ್ ಟೈಮ್ ನಮಗೆ ಒಂದು ಪ್ರಶ್ನೆ ಮಾಡಿದ್ರು, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ, ನೀವು ಏನು ಕ್ರೈಮ್ನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀರಾ, ಹಿಂಗೆ ತೋರಿಸ್ತಾ ಇದ್ದೀರಾ. ಸೊ ಟೆಲಿವಿಷನ್ಸ್ ದೇ ಡೋಂಟ್ ಹ್ಯಾವ್ ಎನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದೇ ಇಲ್ವಾ? ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಸೊ ಸಿನಿಮಾನೇ ಬೇರೆ, ರಿಯಾಲಿಟಿಕ್ ಸಬ್ಜೆಕ್ಟೇ ಬೇರೆ, ರಿಯಾಲಿಟಿಕ್ ನಡೆದಿರೋ ಇನ್ಸಿಡೆಂಟ್. ನೋ ಸರ್, ದೀಸ್ ಪ್ರೋಗ್ರಾಮ್ಸ್ ಹ್ಯಾವ್ ಬರೀ ಹೆಸರು ಚೇಂಜ್ ಮಾಡ್ತಾರೆ. ಓಕೆ, ದೇ ವಿಲ್ ಬ್ರಿಂಗ್ ಆಲ್ ದ ಪ್ರೋಗ್ರಾಮ್ಸ್ ವಿತ್. ನೋ ನೋ ನೋ, ವೈ ಐ ಆಮ್ ಸೇಯಿಂಗ್ ದಿಸ್, ಐ ಸ್ಟಿಲ್ ವಾಂಟ್ ಟು ಸೇ ಮೈ ಪಾಯಿಂಟ್ ಅಂತ, ಬಿಕಾಸ್
ಇಟ್ಸ್ ಜಸ್ಟ್ ಅ ಫಿಲ್ಮ್, ಸೊ ಟೇಕ್ ಇಟ್, ಡೋಂಟ್ ಕಂಪೇರ್ ಆರ್ ಡೋಂಟ್ ಬ್ಲೇಮ್ ಅ ಫಿಲ್ಮ್. ಒಳ್ಳೆ ಸಿನಿಮಾ ಕೂಡ ಬರುತ್ತೆ, ಒಳ್ಳೆ ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಚಿತ್ರ ಬರುತ್ತೆ. ಐ ಥಿಂಕ್ ಪ್ರತಿಯೊಂದು ಚಿತ್ರದಲ್ಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ. ನಾವು ಕ್ರೈಮ್ ಚಿತ್ರ ಮಾಡಿದ್ದೀವಿ, ಸೊ ಇದರಲ್ಲಿ ಏನಿದೆ ಮೆಸೇಜ್ ಅಂತ ನೀವು ಅಲರ್ಟ್ ಆಗಿರಿ. ಇಂಥ ಜನ ನಮ್ಮ ಸೊಸೈಟಿಯಲ್ಲಿ ಇದ್ದಾರೆ, ನಮ್ಮ ಅಕ್ಕಪಕ್ಕದೇ ಇದ್ದಾರೆ. ಸೊ ವಿ ಶುಡ್ ಬಿ ಅಲರ್ಟ್, ವಿ ಶುಡ್ ಬಿ ಕೇರ್ಫುಲ್, ವಿ ಶುಡ್ ಜಸ್ಟ್ ಬಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ದಟ್ಸ್ ಇಟ್ ಯು ನೋ. ಸೌಂದರ್ಯ ಜಗದೀಶ್ ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಲೈವ್ ನೋಡ್ತಾ ಇದ್ದಾರೆ, ವೆಲ್ಕಮ್ ಟು ದ ಲೈವ್. ಭುವನ್ ಚಕ್ರವರ್ತಿ ಅವರು ತುಂಬಾ ದೊಡ್ಡ ಮೆಸೇಜ್ ಹಾಕ್ಬಿಟ್ಟಿದ್ದೀರಿ, ಬಟ್ ಆದ್ರೆ ಓದಲೇಬೇಕು, ಅದನ್ನ ಓದ್ತೀನಿ. ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ದಂಡುಪಾಳ್ಯ ಚಿತ್ರವನ್ನು ಪ್ರೇಕ್ಷಕರು ಬೇರೆ ತರಹದ ದೃಷ್ಟಿಕೋನದಲ್ಲಿ ಪ್ರೆಸೆಂಟ್ ಮಾಡಿರುವ ನಿಮ್ಮ ಚಿತ್ರಕ್ಕೆ ಶುಭವಾಗಲಿ. ಹೀಗೆ ವಿಭಿನ್ನ ಕಥಾ ಅಂದಿರದ ಹೊಂದಿರುವ ಚಿತ್ರ ಕಥೆಗಳನ್ನು ಚಿತ್ರದಲ್ಲಿ ನಿಮ್ಮನ್ನು ಕಾಣಲು ಬಯಸುತ್ತೇವೆ, ಹಾಗೂ ಕನ್ನಡದಲ್ಲಿ ಇನ್ನೂ ಜನರಿಗೆ ತಿಳಿಯದ ಕಥೆಗಳು ಬಹಳಷ್ಟಿವೆ, ಅಂತಹ ಕಥೆಗಳನ್ನು ತೆರೆಗೆ ತರಲು ಬಯಸುತ್ತೇವೆ. ನಿಮ್ಮ ಚಿತ್ರದಿಂದಾದರೂ ನಮ್ಮ ಕನ್ನಡ ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಗಲಿ ಎಂದು ಆಶಿಸುತ್ತೇನೆ. ಬಹುಶಃ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಈ ಮೆಸೇಜ್ ತೋರಿಸಿದ್ರೆ ತುಂಬ ಖುಷಿ ಆಗ್ತದೆ. ನಿಜವಾಗ್ಲು, ಯಾಕೆ ಅಂದ್ರೆ ಇದು ಇದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸುಮಾರು ಇನ್ನೂ ವಿಷಯಗಳು ಇದೆ, ಸುಮಾರು ಇನ್ನೂ ಏನ್ ಹೇಳ್ತಾರೆ ನನಗೆ ಶಬ್ದ ಬರ್ತಾ ಇಲ್ಲ, ದೇರ್ ಆರ್ ಸೋ ಮೆನಿ ಇನ್ಸ್ಪಿರೇಷನಲ್ ಪೀಪಲ್ ಅಂಡ್ ದೇರ್ ಆರ್ ಸೋ ಮೆನಿ ಇನ್ಸ್ಪಿರೇಷನಲ್ ಸ್ಟೋರೀಸ್, ಅಂಡ್ ಡೆಫಿನೆಟ್ಲಿ ಅದ್ರ ಮೇಲೆ ಕೂಡ ಸಿನಿಮಾ ಮಾಡೋಕೆ ನಾವು ಖಂಡಿತ ಇಷ್ಟಪಡ್ತೀವಿ. ಶ್ರವಣ್ ಗಟ್ಟಿಗಾರ್ ಒಂದು ಇದನ್ನ ಮೆಸೇಜ್ ಕಳಿಸಿದರೆ, ಮುಗಿಲಿನ ಮೋಡದ ಮಳೆಯ ಉಡುಗಿ ಭುವಿಗೆ ಬಾ ವರ್ಷಧಾರೆಯಾಗಿ ಕಾಯುತ್ತಿರುವ ಸಿನಿ ಪ್ರೇಕ್ಷಕರು ನಿಮ್ಮ ಸಿನಿಮಾಗೆ. ಬಾ 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 ಬಾ, ಒಳ್ಳೆ ಶೇರ್ ಇತ್ತಲ್ಲ. ಅಲ್ಲ, ಇಲ್ಲಿ ಬರುವಂತ ಮೆಸೇಜ್ಗಳನ್ನೇ ಇಟ್ಕೊಂಡು ಎಲ್ಲ ಬರೆದಿಟ್ಕೊಂಡ್ರೆ ಸಿನಿಮಾಗಳಲ್ಲಿ ಅದ್ಭುತವಾದ ಡೈಲಾಗ್ಗಳೇ ಆಗ್ಬಿಡ್ತವೆ. ಆದ್ಮೇಲೆ ನನಗೆ ಆಕ್ಚುಲಿ ಕನ್ನಡ ಓದೋಕೆ ಬರಲ್ಲ, ಇಲ್ಲ ಅಂದ್ರೆ ತುಂಬಾ ಮೆಸೇಜಸ್ ಕನ್ನಡದಲ್ಲಿ ಇದೆ, ನಾನು ಓದ್ಬಿಡ್ತಾ ಇದೆ. ಪೀಟರ್ ಜಾಯ್ಸ್ ಅನ್ನ ಹೇಳ್ತಾ, ಪೂಜಾ ಅವರೇ ನಮಸ್ಕಾರ, ಫ್ರಮ್ ಕನ್ನಡ 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 ಕನ್ನಡಿಗರ ಬಳಗ UAE. ದುಬೈಗೆ ಯಾವಾಗ ಬರ್ತೀರಾ ಪೂಜಾ ಅವರೇ? ಆಕ್ಚುಲಿ ಬರೋಕೆ ಪ್ಲಾನ್ ಇತ್ತು ಬಟ್ ಕ್ಯಾನ್ಸಲ್ ಆಯ್ತು, ಬಟ್ ಡೆಫಿನೆಟ್ಲಿ ಬೇಗ ಬರೋ ಪ್ಲಾನ್ಸ್ ಇದೆ. ಅಲ್ಲ, ಅವ್ರ ಫಂಕ್ಷನ್ ಮಾಡಿ ಕರೆದ್ರೆ ಇಮಿಡಿಯೇಟ್ ಆಗಿ ನೀವು ಹೋಗ್ಲಿ. ಓಕೆ, ಡೆಫಿನೆಟ್ಲಿ ನಮ್ಮ ಸಿನಿಮಾ ರಿಲೀಸ್ ಆದ್ರೆ ಅಲ್ಲಿ ಡೆಫಿನೆಟ್ಲಿ ಬರ್ತೀವಿ. ಸಿನಿಮಾ ರಿಲೀಸ್ ಅಂತಲ್ಲ, ಮುಂಚೆ ಹೋಗಿದ್ದೀವಿ ನಾವು, ಒಂದು ರಾಜ್ಯೋತ್ಸವವಾಗಿ ಹೋಗಿದ್ವಿ. ಜಾಯ್ಸನ್ ಅವರೇ, ಪೀಟರ್ ಜಾಯ್ಸನ್ ಅವರೇ, ಈಗ ಪೂಜಾ ಗಾಂಧಿ ಅವರು ನಿಮ್ಗೆ ಹೇಳಿದ್ದಾರೆ, ನೀವು ಅವ್ರನ್ನ ಅದನ್ನ ಫಂಕ್ಷನ್ ಕರೆದ್ರೆ ಖಂಡಿತ ಅವ್ರು ಬರ್ತಾರೆ. ಬಹಳ ಜನ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ, ವೆನ್ ರಿಲೀಸ್ ಮೂವಿ ಅಂದ್ಬಿಟ್ಟು ಅಂತ. ಇದೇ ಶುಕ್ರವಾರ 16ನೇ ತಾರೀಕು ರಾಜ್ಯಾದ್ಯಂತ D3 ಅಂದರೆ ದಂಡುಪಾಳ್ಯ 3 ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸಿನಿಮಾ ತಂದವ್ರು ಹೇಳ್ತಾರೆ ಅದನ್ನು. ಸಿನಿಮಾದಲ್ಲಿ ಇಟ್ಟಿರೋದು 3 ಅಂದ್ಬಿಟ್ಟು, ಕೆಲವರು D3 ಅಂತಾರೆ, ನಾನು ದಂಡುಪಾಳ್ಯ 3 ಅಂತಲೇ ಪದ ಬಳಸ್ತಾ ಇದ್ದೀನಿ. ಇದು ಚಿತ್ರತಂಡವ್ರದ್ದಲ್ಲ, ನಾನು ಬಳಸ್ತಾ ಇರೋ ಪದ. 16ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಎಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಆಮೇಲೆ ಪ್ರತಿ ಲೈವಲ್ಲೂ ನಾನು ಹೇಳ್ತಾ ಇರ್ತೀನಿ, ದಯವಿಟ್ಟು ಯಾರು ಥಿಯೇಟರ್ಗಳಲ್ಲಿ ಮೊಬೈಲಲ್ಲಿ ಸೀನ್ಗಳನ್ನ ಶೂಟ್ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾ. ಪೂಜಾ, ಏನು ಹೇಳ್ತೀರಿ ಕೊನೆಯಲ್ಲಿ? ಕೊನೆಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ಒಂದು ಅದ್ಭುತ ಚಿತ್ರ ನಾವು ಮಾಡಿದ್ದೀವಿ, ಅಂದರೆ ತುಂಬ ಒಂದು ಚಾಲೆಂಜಿಂಗ್ ಚಿತ್ರ ಇದೆ ಅಂತ. ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್, 3 Part 3 ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಡಿದ್ದು 16ನೇ ತಾರೀಕು ಇಡೀ ರಾಜ್ಯದಲ್ಲಿ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಕೂಡ, ಇಫ್ ಸಂಬಡಿ ಈಸ್ ವಾಚಿಂಗ್ ಫ್ರಮ್ ಹೈದ್ರಾಬಾದ್ ಆರ್ ಆಂಧ್ರ ಪ್ರದೇಶ್, ಸೊ ಎರಡೂ ರಾಜ್ಯದಲ್ಲಿ ಚಿತ್ರ ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನೀವು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ, ಆ್ಯಂಡ್ ಒನ್ ಸ್ಪೈನ್ ಚಿಲ್ಲಿಂಗ್, ಒಂದು ಒಳ್ಳೆ ಚಿತ್ರ ನೋಡ್ತೀರಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೇಗೆ ನೀವು ಭಾಗ್ 1 ಗೆ ಭಾಗ್ 2ಗೆ ನೀವು ತುಂಬ ಪ್ರೋತ್ಸಾಹನ ಕೊಟ್ಟು ಸಪೋರ್ಟ್ ಮಾಡಿದಿರಿ, ಇದೇ ರೀತಿ ಪಾರ್ಟ್ 3ಗೆ ಕೂಡ ನೀವು ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ಒಂದು ಆಕ್ಚುಲಿ ವಿಷಯ ಹೇಳೋಕೆ ಮರ್ತ್ಬಿಡಿ, ಇದರಲ್ಲಿ ಪಾರ್ಟ್ 1ದಲ್ಲಿ ಒಂದು ಸಾಂಗ್ ಇತ್ತು, ಕಳ್ಳಿ ನಾನು ಕಳ್ಳಿ, ಅದೇ ರೀತಿ ಇದರಲ್ಲಿ ಒಂದು ಸಾಂಗ್ ಇದೆ. ಸೊ ಸರ್ಪ್ರೈಸ್ ಅಂತ ಅಂದೆ, ಗಾಂಜಾ 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 ನಮ್ಮ ಊರು, ಅದು ಒಂದು ಬ್ಯೂಟಿಫುಲ್ ಸಾಂಗ್ ಇದೆ. ಸೊ ಅದರಲ್ಲಿ ನೀವು ಮತ್ತೆ ಯು ವಿಲ್ ಸಿ ಒನ್ ಬ್ಯೂಟಿಫುಲ್ ಡಾನ್ಸಿಂಗ್ ನಂಬರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ದುಬೈಯಿಂದ ಪೀಟರ್ ಜಾಯ್ಸ್ ಅನ್ನ ಹೇಳ್ತಾ ಇದ್ದಾರೆ, ಖಂಡಿತ ವಿ ವಿಲ್ ಇನ್ವೈಟ್ ಯು ಆಸ್ ಅ ಗೆಸ್ಟ್ ಫಾರ್ ಅವರ್ ನೆಕ್ಸ್ಟ್ ಇವೆಂಟ್ ಇನ್ ದುಬೈ ಅಂದ್ಬಿಟ್ಟು. ಪೂಜಾ ಅವರು ಈಗಲೇ ನಿಮಗೆ ದುಬೈಯಿಂದ ಇನ್ವಿಟೇಷನ್ ಬಂದಿದೆ, ಡೆಫಿನೆಟ್ಲಿ ಬರ್ತೀನಿ. ನೀವು
ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಲ್ ಡೆಫಿನೆಟ್ಲಿ ಪ್ಲಾನ್ ಅಂಡ್ ಕಮ್. ಏನನ್ನ ಅವ್ರಿಗೆ ಇನ್ವೈಟ್ ಮಾಡಬೇಕು ಅನ್ನೋದಾದ್ರೆ kmvireesh@gmail.com ಮೇಲ್ ಕಳಿಸಿ, ನಾನು ಆ ಮೇಲ್ನ ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಪೂಜಾ ಅವರೇ, ಲೈವ್ ಮುಗಿಸೋದಕ್ಕೆ ಮುಂಚೆ ಒಂದು ಡೈಲಾಗ್, ಡಿ ತ್ರೀ ಇಲ್ಲ ದಂಡುಪಾಳ್ಯ ತ್ರೀ ಚಿತ್ರದ ಒಂದು ಡೈಲಾಗ್. ನಾನು ಡೈಲಾಗ್ ಕೇಳಿದ್ರೆ ನಾನು ಏನು ಒಂದು ಡೈಲಾಗ್ ಆಶಿ, ಚಿತ್ರದಲ್ಲಿ ಜಾಸ್ತಿ ಡೈಲಾಗ್ ಇಲ್ಲ ಈ ಸತಿ ನೋಡಿದರೆ, ಇಟ್ ಈಸ್ ಮೋರ್ ಟೆಕ್ನಿಕಲ್ ಯುನೋ ಅಂತ. ಬಟ್ ಇಟ್ ಈಸ್ ಮೋರ್ ಆಫ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಮೋರ್ ಆಫ್ ಲೈಕ್ ಯುನೋ ಆಲ್ ದಟ್. ಬಟ್ ನಂದು ಸೇಮ್ ಅದೇ ಡೈಲಾಗು, ಸ್ವಾಮಿ ಸ್ವಲ್ಪ ನೀರು ಕೊಡ್ತೀರಾ. ಬಟ್ ಲೈವ್ ಮುಗಿಸೋದು ಮುಂಚೆ ಇನ್ನೊಂದೇನೋ ಅವ್ರಿಗೆ ದಾಪಕ ಬಂತು, ಏನೋ ಕೋರ್ಟ್ ಹತ್ರ ಏನೋ ಒಂದು ಸೀನ್ ಆಗಿದೆ, ಆ ಸೀನ್ ಚಿತ್ರದಲ್ಲಿ ಇದೆಯೋ ಇಲ್ಲವೋ. ಸರ್, ಎಲ್ಲರೂ ನಾಡಿದ್ದು ಚಿತ್ರ ನೋಡ್ತಾರೆ, ನಾನು ನಿಮ್ಮ ಜೊತೆ ಚಿತ್ರ ನೋಡ್ತೀನಿ. ಅಲ್ಲಿ ನಾನು ಕೇಳ್ತಾ ಇರೋದು ಕೋರ್ಟ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಕೋರ್ಟ್ ಸೀನ್ ಏನೋ ಒಂದು ಇನ್ಸಿಡೆಂಟ್ ಇದೆ. ಎಸ್ ಹೌದು ಇದೆ. ಭಾಗ ಒಂದು ಭಾಗ ಎರಡರಲ್ಲಿ ಏನು ಒಂದು ಇನ್ಸಿಡೆಂಟ್, ಯಾವ ತರ ಒಂದು ಕುತೂಹಲ ಮೂಡಿಸ್ತು, ಆ ತರದ ಒಂದು ಇನ್ಸಿಡೆಂಟ್ ಈ ಚಿತ್ರದಲ್ಲಿ ಶೂಟ್ ಆಗಿದೆ ಅಂದ್ಬಿಟ್ಟು ನನ್ನ ಸೋರ್ಸಸ್ ಹೇಳ್ತಾ ಇದೆ. ಆ ಸೀನು ಏನು ಅಂದ್ಬಿಟ್ಟು ನಿಮಗೆ ಗೊತ್ತು, ನೀವು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಆ ಸೀನು ಸಿನಿಮಾದಲ್ಲಿ ಇರುತ್ತಾ ಇಲ್ವಾ, ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ, ಇಲ್ಲಾಂದ್ರೆ ಮ್ಯಾನಿಪುಲೇಟ್ ಮಾಡ್ಬೇಕಾ? ಆದ್ಮೇಲೆ ಒಂದೇ ಒಂದು ಹೇಳಕ್ಕೆ ಇಷ್ಟ ಬೀಳ್ತೀನಿ, ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದಿದ್ದಾರೆ. ಬಟ್ ಅದನ್ನ ಸಿನಿಮಾದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಚಿತ್ರ ನೀವು ನೋಡಿದ ಮೇಲೆ ನಿಮಗೆ ಡಿಸೈಡ್ ಆಗುತ್ತೆ ಇದೆ ಅನ್ನೋದಾದ್ರೆ ಯಾವ ಸೀನು ಅಂತ ಅಂದ್ಬಿಟ್ಟು ಇದು ಮಾಡಿ. ಅದು ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಒಂದು ಕ್ಲೂ ಕೊಡ್ತಾ ಇದ್ದೀನಿ. ಅದು ಒಂದು ಕೋರ್ಟ್ ಸೀನ್, ಕೋರ್ಟಲ್ಲಿ ನಡೆಯುವಂಥ ಒಂದು ಸೀನು. ಆ ಸೀನ್ ಯಾವುದು ಅದನ್ನು ನೀವು ಮೆಸೇಜ್ಗಳಲ್ಲಿ ಕಳಿಸಿ. ಸರಿ ಇದೆ ಅಂತ ಅಂದರೆ ಪೂಜಾ ಅವರಿಂದ ಒಂದು ಗಿಫ್ಟ್ ನಿಮಗೆ ಬರುತ್ತೆ. ಏನು ಒಂದು ಇದು ಕೊಡ್ತೀನಿ, ಏನು ಹೇಳ್ತಾರೆ ಅದಕ್ಕೆ, ಅದು ನೈಫ್. ನೈಫ್ ಸೋ ನೀವು ನೈಫ್ ಕೊಡ್ತೀನಿ ಅಂತ ಅಂದ್ರೆ ಆಮೇಲೆ ಪೊಲೀಸ್ ಬೇಡ. ಬಟ್ ನಿಜವಾಗ್ಲೂ ವೆರಿ ಕ್ಲೋಸ್ ಟು ರಿಯಾಲಿಟಿ ಅಂಡ್ ತುಂಬಾ ಚಿಕ್ಕ ಚಿಕ್ಕ ಡೀಟೇಲ್ ವರ್ಕ್ ಜಾಸ್ತಿ ಇದೆ ಪಾರ್ಟ್ ತ್ರೀ ಅಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಚಾಲೆಂಜಿಂಗ್ ಸೀನ್ಸ್ ನೀವು ನೋಡ್ತೀರಾ. ಆ್ಯಂಡ್ ಅವರು ಸರ್ ಹೇಳ್ದಂಗೆ ಸಿನಿಮಾದಲ್ಲಿ ಒಂದಲ್ಲ ಮೂರು ನಾಲ್ಕು ಆ್ಯಕ್ಚುಲಿ ಇಂಥ ಸ್ಪೈನ್ ಚಿಲ್ಲಿಂಗ್ ಸೀನ್ಸ್ ಇದೆ, ಸೊ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದ್ಮೇಲೆ ಇಷ್ಟೊತ್ತು ಮಳೆ ಹುಡುಗಿ ಆಗಿದ್ದ ಪೂಜಾ ಗಾಂಧಿ ಈಗ ದಂಡುಪಾಳ್ಯದ ಇಲ್ಲ ಡಿ ಒನ್ ಡಿ ಟು ಡಿ ತ್ರೀ ಖ್ಯಾತಿಯ ನಾಯಕಿ ನಟಿ ಪೂಜಾ ಗಾಂಧಿ ಅವ್ರ ಜೊತೆಗೆ ನೀವು ಇಷ್ಟೊತ್ತು ಲೈನಲ್ಲಿ ಮಾತಾಡ್ಸಿದ್ದೀವಿ. ಡಿ ತ್ರೀ ಇಲ್ಲ ದಂಡುಪಾಳ್ಯ ತ್ರೀ ಆ ಇಲ್ಲ ಅಂದರೆ ಮೂರು ಚಿತ್ರ ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲ ದಯವಿಟ್ಟು ಥಿಯೇಟರ್ನಲ್ಲೇ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ನಾಡಿದ್ದು. ಆ್ಯಂಡ್ ಯಾರ್ಯಾರಿಗೆ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಜೊತೆ ನೋಡಬೇಕು ಥಿಯೇಟರ್ಗೆ ಬನ್ನಿ. ಆ್ಯಂಡ್ ಐ ವಿಲ್ ಬಿ ದೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.